Hi, friends, so welcome back to my channel, and happy that you are asking me to do the uh, videos of your choice. ಪ್ರಿಯರೇ ನನ್ನ ವಿಡಿಯೋಗೆ ಸ್ವಾಗತ ನಿಮ್ಮ ಕೋರಿಕೆಯಂತೆ ಮೊದಲನೇ ವರ್ಷದ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆ ಸಾವಯವ ಸಂಯುಕ್ತಗಳು ಆ ಸಂಯುಕ್ತಗಳ ನಾಮಂಕ್ಲೇಚರನ್ನು ಐ ಯು ಪಿ ಎಸ್ ಸಿ ನಿಯಮದ ಪ್ರಕಾರ ಅದನ್ನು ಹೇಗೆ ನಾಮಕರಣ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತಿದ್ದೇನೆ ನಿಮ್ಮ ನಿಮ್ಮ ಕೋರಿಕೆಗೆ ಧನ್ಯವಾದಗಳು ನಾನು ನಿಮ್ಮ ಕೋರಿಕೆಯನ್ನು ಮನ್ನಿಸ್ತಾ ಇದ್ದೇನೆ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಸೊ ಎಂದಿನಂತೆ ಈಗ ಸರಳವಾಗಿ ಸರಳವಾಗಿಯೇ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಆರ್ಗ್ಯಾನಿಕ್ ಕೆಮಿ ಕೆಮಿಸ್ಟ್ರಿನಲ್ಲಿ ಬರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆ ಸಾವಯವ ಸಂಯುಕ್ತಗಳು ಕಾರ್ಬನ್ನಿಂದಲೇ ಮಾಡಲ್ಪಟ್ಟಂಥ ಸಂಯುಕ್ತಗಳು ಸೊ ಈ ಸಂಯುಕ್ತಗಳು ಎಲ್ಲಿ ನೇಚರ್ನಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿ ಆಗುತ್ತದೆ ಸೊ ಇದನ್ನು ಕಾರ್ಬನ್ನಿಂದಲೇ ಮಾಡಲ್ಪಟ್ಟಿರುತ್ತೆ ಸೊ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಅಸ್ ಆರ್ಗ್ಯಾನಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆ ಕಾಂಪೌಂಡ್ಸನ್ನ ನಾಮಂಕ್ಲೇಚರ್ ಅದರಲ್ಲಿ ಮೊದಲ ಮೂಲ ಧಾತು ಯಾವುದಪ್ಪ ಅಂತ ಅಂದರೆ ಮೊದಲು ಉತ್ಪತ್ತಿಯಾದದ್ದು ಯಾವುದು ಅಂದರೆ ಆಲ್ಕೇನ್ಸ್ ಅಂತ ಹೇಳಲಾಗ್ತದೆ ಆಲ್ ನಲ್ಲಿ ಬರೀ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇರುತ್ತೆ ಬರೀ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇರುತ್ತೆ ಆಲ್ಕೆನ್ಸ್ ಅನ್ನ ಹೇಗೆ ಅದನ್ನ ಕ್ಲೆಕ್ಚರ್ ಮಾಡೋದು ವಿಧಾನ ವಿಧಾನ ಏನು ಅನ್ನೋದನ್ನ ನೋಡೋಣ ರೂಲ್ಸ್ ಫಾರ್ ದಿಸ್ ಯಾವುದು ಐ ಯು ಪಿ ಎಸ್ ಸಿ ಐ ಯು ಪಿ ಎಸ್ ಸಿ ಅಂದರೆ ಏನು ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಇದೊಂದು ಅಸೋಸಿಯೇಷನ್ ಬೇ ಎಲ್ಲ ದೇಶಗಳ ಪ್ರಖ್ಯಾತ ವಿಜ್ಞಾನಿಗಳು ಸೇರಿಕೊಂಡು ಮಾಡಿಕೊಂಡಂಥ ಒಂದು ಸಂಸ್ಥೆ ಈ ಸಂಸ್ಥೆಗಳು ಕೆಲವೊಂದು ನಿಯಮಗಳನ್ನು ಹೇಳಿದೆ ಆ ನಿಯಮದ ಆಧಾರದ ಮೇಲೆಯೇ ನಾವು ಎಲ್ಲ ವಸ್ತುಗಳನ್ನು ಕೂಡ ಅಂತ ಅಂತಲ್ಲ ಎಲ್ಲ ಆರ್ಗ್ಯಾನಿಕ್ ಸಾವಯವ ವಸ್ತುಗಳನ್ನು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಹೆಸರು ಮಾಡಬೇಕಾಗುತ್ತೆ ಅದಕ್ಕೆ ನಿಯಮಗಳನ್ನು ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗ ಆಲ್ಕೆ ಅನ್ಸೋದಕ್ಕೆ ಜನ್ರಲ್ ಫಾರ್ಮುಲಾ ಏನಪ್ಪ ಅಂತಂದರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇಲ್ಲಿ ಎನ್ ಇಸ್ ಈಕ್ವಲ್ ಟು ಒನ್ ಟು ತ್ರೀ ಸಿ ಎನ್ನು ಒಂದು ಎರಡು ಮೂರು ಯಾವುದಾದ್ರೂ ಇಂಟೀಚರ್ ಆಗಿರ್ತದೆ ಪಾಸಿಟಿವ್ ಇಂಟೀಚರ್ ಸೊ ಇದು ಜನ್ರಲ್ ಫಾರ್ಮುಲಾ ಆಗುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ನಾಮಕ್ಲೆರ್ ಮಾಡಲಿಕ್ಕೆ ರೂಲ್ಸ್ಗಳೇನು ಏನು ಅಂತಂದರೆ ಒಂದು ನೇಮ್ನಲ್ಲಿ ಎರಡು ಪದಗಳಿರ್ತದೆ ಒಂದು ರೂಟ್ ವರ್ಡು ಇನ್ನೊಂದು ಸಫಿಕ್ಸ್ ಅನ್ನೋದು ಸಫಿಕ್ಸ್ ಅಂದರೆ ಸರ್ ನೇಮು ಎಸ್ ಫರ್ ಸಫಿಕ್ಸ್ ಎಸ್ ಫರ್ ಸರ್ ನೇಮ್ ಇವಾಗ ನಾರಾಯಣ ಗೌಡ ಶಂಕರೇ ಗೌಡ ಗೌಡ ಅನ್ನೋದು ಗೌಡಿಕೆ ಅವರು ಮಾಡುವಂಥ ವೃತ್ತಿ ಅವರು ಮಾಡುವಂಥ ಫಂಕ್ಷನ್ ಅವರು ಊರಿನಲ್ಲಿ ಗೌಡಿಕೆ ಮಾಡ್ತಾರೆ ಅವರೇ ಪಟೇಲರು ಅವರೇ ಗೌ ಗೌಡರಾಗಿರ್ತಾರೆ ಊರಿನ ಉಸ್ತುವಾರಿ ಅವರದೇ ಆಗಿರ್ತದೆ ಸೊ ಆ ಆಧಾರದ ಮೇಲೆ ಇಲ್ಲೂ ಕೂಡ ಕಾಂಪೌಂಡ್ಸ್ಗಳನ್ನ ರೂಟ್ ವರ್ಡು ಮತ್ತು ಸಫಿಕ್ಸ್ ಅದರ ಸರ್ ನೇಮ್ಗಳನ್ನು ಸರ್ ನೇಮ್ಗಳು ಇಲ್ಲಿ ಹೇಗೆ ಅಂತಂದರೆ ಆ ಕಾಂಪೌಂಡ್ಸ್ಗಳು ಯಾವ ರೀತಿ ವ್ಯವ ವರ್ತಿಸ್ತವೆ ಹೌ ಇದೆ ಬಿಹೇವ್ ಆನ್ ದ ಬೇಸಿಸ್ ಆಫ್ ದ ಬಿಹೇವಿಯರ್ ಆಫ್ ದಟ್ ಮೆಟೀರಿಯಲ್ ಅಲ್ಲಿ ಕೆಲವೊಂದು ವಿಶಿಷ್ಟವಾದಂಥ ಗುಣಗಳು ಪ್ರತಿಯೊಂದು ಆ ಅದನ್ನು ಗುರುತಿಸಿಕೊಂಡು ಆ ಸರ್ನೇಮನ್ನು ನಾವು ಇಲ್ಲಿ ಹೇಳಲಾಗ್ತದೆ ರೂಟ್ ವರ್ಡ್ ಮತ್ತು ಸಫಿಕ್ಸ್ ಇವೆರಡು ಒಂದು ಹೆಸರಿಗೆ ಬೇಕಾದಂಥ ಮೂಲ ಪದಗಳು ನಾರಾಯಣಗೌಡ ಶಂಕರೇಗೌಡ ನಾರಾಯಣ ಶಾಸ್ತ್ರಿ ಅವನ ಶಾಸ್ತ್ರಿ ಆಗಿರ್ತಾನೆ ನಾರಾಯಣ ಕಾಮತ್ ಅವನ ಕಾಮತ್ ಆಗಿರ್ತಾನೆ ನಾರಾಯಣ ನಾರಾಯಣ ಅನ್ನೋದು ಕಾಮನ್ ಇಲ್ಲಿ ಆದರೆ ಅದು ಸರ್ ನೇಮ್ ಬೇರೆ ಬೇರೆ ಆಗ್ತದೆ ಹಾಂ ಹಾಗೆಯೇ ಇವಾಗ ನಾರಾಯಣ್ ಬಡಿಗೆರು ಅವನ ಬಡಿಗೆರವ ಬಡಿಗೆರು ಅವನಾಗಿರ್ತಾನೆ ಸೊ ಹೀಗೆ ಇದು ಜೊತೆಗೆ ಕೆಲವೊಂದು ಹೆಸರುಗಳಲ್ಲಿ ಪ್ರಿಫಿಕ್ಸ್ಗಳಿರ್ತದೆ ಓ ಪಟೇಲ್ ನಾರಾಯಣಗೌಡ್ರು ಅಂತೇಳಿ ಎಲ್ಲ ನಾರಾಯಣಗೌಡ್ರು ಪಟೇಲ್ರಾಗಿ ಇರಬೇಕು ಅಂತೆಲ್ಲ ಕೆಲವ್ರಿಗೆ ಅದಕ್ಕೆ ಪ್ರಿಫಿಕ್ಸ್ಗಳು ಇರ್ತದೆ ಸೊ ಹೆಸರಿನಲ್ಲಿ ರೂಟ್ ವರ್ಡು ಸಫಿಕ್ಸ್ ಜೊತೆಗೆ ಇದು ಮೂಲ ರೂಟ್ ವರ್ಡ್ ಮತ್ತು ಸಫಿಕ್ಸು ಬಹಳ ಮುಖ್ಯವಾಗಿ ಬೇಕಾದಂತೂ ಅದ್ರ ಜೊತೆಗೆ ಕೆಲವೊಂದು ಪ್ರಿಫಿಕ್ಸ್ ಗೌರವ ವಿಶೇಷಣಗಳಿರ್ತದೆ ಅವ್ರಿಗೆ ಒಂಥರ ಕಿರೀಟ ಇದ್ದಾಗೆ ಪ್ರಿಫಿಕ್ಸ್ಗಳು ಇಷ್ಟು ಸೇರಿ ಒಂದು ವಸ್ತುವಿನ ಹೆಸರಾಗ್ತದೆ ಒಂದು ಸಂಯುಕ್ತದ ಹೆಸರಾಗ್ತದೆ ಅದನ್ನು ಹೇಗೆ ಮಾಡೋದು ರೂಟ್ ವರ್ಡ್ನ ಗುರುತಿಸೋದು ಹೇಗೆ ಸಫಿಕ್ಸ್ಗಳನ್ನ ಗುರುತಿಸ್ಕೊಳ್ಳೋದು ಹೇಗೆ ಪ್ರಿಫಿಕ್ಸ್ಗಳನ್ನ ಹೇಗೆ ಐಡೆಂಟಿಫೈ ಮಾಡೋದು ನೋಡೋಣ ಸೊ ಅದಕ್ಕೆ ಮೊದಲನೇದಾಗಿ ನೋಡೋದಕ್ಕೇನು ಏನು ರೂಟ್ ವರ್ಡ್ ಮತ್ತು ಸಫಿಕ್ಸಲ್ಲಿ ನೋಡಲಿಕ್ಕೆ ಮೊದಲನೇ ಕಾ ಇದೇನು ಅಂತ ರೂಲ್ ಏನು ಅಂತಂದರೆ ಸೆಲೆಕ್ಟ್ ದ ಲಾಂಗೆಸ್ಟ್ ಪಾಸಿಬಲ್ ಕಾರ್ಬನ್ ಚೈನ್ ಇವಾಗ ಕಾಂಪೌಂಡು ಅನ್ನೋದು ಒಂದು ಮರ ಇದ್ದ ಹಾಗೆ ಆ ಮರದ ಮೂಲ ಬುಡ ಇದೆಯಲ್ಲ ಅದು ಬುಡನೇ ಮೇನ್ ಚೈನು ಅಲ್ಲಿ ಬೇಕಾದಷ್ಟು ಬ್ರಾಂಚಸ್ ಇರುತ್ತೆ ಕವಲುಗಳಿರ್ತದೆ ಕವಲಲ್ಲ ಬಹಳ ಮುಖ್ಯ ಇಲ್ಲಿ ಇಲ್ಲಿ ಲಾಂಗೆಸ್ಟ್ ಪಾಸಿಬಲ್ ಕಾರ್ಬನ್ ಚೈನ್ ಆ ಬುಡ ಇದೆಯಲ್ಲ ಆ ಮರದ ಬುಡ ಎಷ್ಟು ಅಷ್ಟು ದಪ್ಪವಾಗಿ ಉದ್ದವಾಗಿರ್ತದೋ ಆ ಮೇನ್ ಬುಡವನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು ಆ ಬುಡ ಎಷ್ಟೆತ್ತರ ಇರ್ತದೋ ಅದರ ಅದ್ರ ಪ್ರಕಾರವಾಗಿ ರೂಟ್ ವರ್ಡ್ ಆಗ್ತದೆ ಸೊ ಇದೇನನ್ನೋದು ಸೂಚಿಸುತ್ತೆ ಅಂತಂದರೆ ನಂಬರ್ ಆಫ್ ಕಾರ್ಬನ್ ಇಂದ ಲಾಂಗೆಸ್ಟ್ ಚೈನ್ ಹೇಳಿದ್ನಲ್ಲ ಲಾಂಗೆಸ್ಟ್ ಚೈನ್ ಅನ್ನೋದು ಮರದ ಬುಡದ ಹಾಗೆ ಆ ಮರದಕ್ಕೆ ಕೆಲವು ಹಲವಾರು ಬ್ರಾಂಚಸ್ ಇರುತ್ತೆ ಕವಲುಗಳಿರ್ತದೆ ಕವಲಲ್ಲ ಮುಖ್ಯ ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದೇನು ಬುಡ ಆ ಮೇನ್ ಚೈನು ಆ ಮೇನ್ ಚೇನಲ್ಲಿ ಎಷ್ಟು ಕಾರ್ಬನ್ ಇದೆಯೋ ಅದು ಏನನ್ನ ಕೊಡುತ್ತಪ್ಪ ಅಂತಂದ್ರೆ ಮೂಲ ಪದವನ್ನು ಕೊಡುತ್ತೆ ರೂಟ್ ವರ್ಡ್ ಕೊಡುತ್ತೆ ಅದು ಹೇಗೆ ನೋಡೋಣ ಈಗ ಸೊ ಇದು ರೂಟ್ ವರ್ಡ್ ಇದಕ್ಕೆ ಕೊಡ್ತಾ ಅಂತಂದ್ರೆ ಆಯ್ತಪ್ಪ ಆ ಬುಡ ಏನೋ ರೂಟ್ ವರ್ಡ್ ಕೊಡುತ್ತೆ ಹಾಗಾದ್ರೆ ಸರ್ ನೇಮ್ ಯಾವುದರಿಂದ ಬರುತ್ತೆ ಸಫಿಕ್ಸ್ ಹೇಗೆ ಬರುತ್ತಪ್ಪ ಅಂತಂದ್ರೆ ಆ ಒಂದು ಗುಣ ವಿಶೇಷಣಗಳು ಆ ವಸ್ತುವಿನ ಗುಣವಿಶೇಷಣಗಳು ಅಲ್ಲಿ ಕೆಲವೊಂದು ವಿಶಿಷ್ಟವಂತದ್ದು ಗುಂಪುಗಳಿರ್ತದೆ ಫಂಕ್ಷನಲ್ ಗ್ರೂಪ್ಸ್ ಇರುತ್ತೆ ಆ ಫಂಕ್ಷನಲ್ ಗ್ರೂಪ್ಸ್ ಏನನ್ನ ಕೊಡುತ್ತಪ್ಪ ಅಂತಂದ್ರೆ ಸಫಿಕ್ಸ್ ಅನ್ನ ಕೊಡುತ್ತೆ ಸೊ ನಾವೇನ್ ಗುರುತಿಸ್ಬೇಕು ಅಂತಂದ್ರೆ ಒಂದು ಹಬ್ಬದಲ್ಲಿರುವಂಥ ಮೇಯ್ನ್ ಲಾಂಗ್ ಚೈನು ಒಂದು ದೊಡ್ಡ ಸರಪಳಿ ಸರಪಳಿ ಮಧ್ಯದಲ್ಲಿ ಮಧ್ಯ ಆ ಕಡೆ ಈ ಕಡೆ ಕವಲುಗಳು ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ ಇರಬಹುದೇನೋ ಅದಲ್ಲ ಮುಖ್ಯವಾಗಿ ಬ್ರ ಮೇನ್ ಚೈನ್ ಅದನ್ನು ನೋಡ್ಕೊಳ್ಳಿ ಅದರಿಂದ ನನಗೇನು ಸಿಗುತ್ತೆ ಅಂದರೆ ರೂಟ್ ವರ್ಡ್ ಸಿಗುತ್ತೆ ಅದರ ವಿಶೇಷ ಗುಣಗಳು ಫಂಕ್ಷನಲ್ ಗ್ರೂಪನ್ನು ಗುರುತಿಸ್ಕೊಳ್ಳಿ ಕಾಂಪೌಂಡಲ್ಲಿ ಐಡೆಂಟಿಫೈ ದ ಫಂಕ್ಷನ್ ಗ್ರೂಪಿಂದ ಮೇನ್ ಚೈನ್ ಆ ಚೈನಲ್ಲಿರುವಂಥ ಫಂಕ್ಷನ್ ಗ್ರೂಪನ್ನು ಗುರುತಿಸಿದ್ರೆ ಅದು ಸರ್ ನೇಮನ್ನು ಕೊಡುತ್ತೆ ಅದು ಹೇಗೆ ನೋಡೋಣ ನಾನಿಲ್ಲಿ ಮೊದಲೇ ಹೇಳಿದಾಗ ಆಲ್ಕೇನಂದರೆ ಕಾ ಕಾರ್ಬನ್ ಮತ್ತು ಹೈಡ್ರೋಜನ್ ಇರುತ್ತೆ ಸೊ ಹಾಗಾದಾಗ ಒಂದು ಎನ್ ಇಸ್ ಈಕ್ವಲ್ ಟು ಒನ್ ಆದರೆ ಏನಾಗುತ್ತೆ ಸಿ ಒನ್ ಎಚ್ ಟು ಇಂಟು ಒನ್ ಪ್ಲಸ್ ಟು ಏನಾಯ್ತು ಅದು ಫಾರ್ಮುಲಾ ಸಿ ಎಚ್ ಫೋರ್ ಆಯಿತು ಇಲ್ಲಿ ರೂಟ್ ವರ್ಡ್ ಏನೋ ಮೆತ್ತು ಆದರೆ ಇಲ್ಲಿ ಸಿ ಸಿ ಸಿಂಗಲ್ ಬಾಂಡ್ ಅರೆ ಇಲ್ಲಿ ಬರೀ ಒಂದೇ ಒಂದು ಕಾರ್ಬನ್ ಸಿಂಗಲ್ ಬಾಂಡ್ ಹೇಗಿರುತ್ತಪ್ಪ ಅಂತಂದರೆ ನೋಡೋಣ ಅದನ್ನು ಸೊ ಈಗಿದ್ದರೆ ಅದಕ್ಕೆ ಸಫಿಕ್ಸ್ ಸರ್ನೆ ಮೇನು ಏನಂತ ಹೇಳ್ತಾರೆ ಇದು ಗುಣ ಅದು ಹೇಗೆ ಬರುತ್ತೆ ನೋಡಿ ಸಿ ಒನ್ ಎಚ್ ಇದು ಫಾರ್ಮುಲಾ ಬರೆದ್ರೆ ಸಿ ಎಚ್ ಫೋರ್ ಆಯಿತು ಇವೆಲ್ಲವನ್ನು ಕೂಡ ಒಟ್ಟಿಗೆ ಒಟ್ಟು ಮಾಡಿ ಬರೆದಿದ್ದೇವೆ ಇದು ಇದನ್ನು ಬಿಡಿಸಿ ಬರೆದ್ರೆ ಕಾರ್ಬನ್ ಮತ್ತು ಹೈಡ್ರೋಜನ್ ನೋಡಿ ಒಂದು ಡ್ಯಾಶ್ ಇದೆ ಅಂದರೆ ಎಲ್ಲ ಕಾರ್ಬನ್ ಎಲ್ಲ ಎಲಿಮೆಂಟು ಈ ಕಾರ್ಬನ್ಗೆ ಒಂದೊಂದು ಡ್ಯಾಶ್ ಮುಖೇನ ಬಂಧಿಸ್ಕೊಂಡಿದೆ ಅಂದರೆ ಬಾಂಡ್ ಆಗಿದೆ ಒಂದು ಕಾರ್ಬನ್ ವೇಲೆನ್ಸಿ ವೇಲೆನ್ಸ್ ಎಷ್ಟಪ್ಪ ಅಂದರೆ ನಾಲ್ಕು ಅಂದರೆ ನಾಲ್ಕು ಬಾಂಡ್ ಅಂದರೆ ನಾಲ್ಕು ಎಲಿಮೆಂಟ್ ಜೊತೆ ಅದು ಕಂಡ್ ಕಂಬೈನ್ ಆಗ್ಬೋದು ನಾಲ್ಕು ದಿಕ್ಕಿನಲ್ಲೂ ಕೂಡ ಅದು ಕಂಬೈನ್ ಆಗ್ಬೋದು ಇಲ್ಲಿ ಕಾರ್ಬನ್ ಮತ್ತೆ ಬೇರೆ ಎಲಿಮೆಂಟ್ ನಡುವೆ ಯಾವ ಬಾಂಡ್ ಇದೆ ಸಿಂಗಲ್ ಬಾಂಡ್ ಇದೆ ಒಂದೇ ಒಂದು ಡ್ಯಾಶ್ ಇದಕ್ಕೊಂದು ಡ್ಯಾಶು ಇದು ಒಂದು ಡ್ಯಾಶು ಇದು ಒಂದು ಡ್ಯಾಶ್ ಇದೊಂದು ಡ್ಯಾಶ್ ಅದನ್ನ ಸಿಂಗಲ್ ಬಾಂಡ್ ಅಂತ ಕರೀತಾರೆ ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಕೂಡ ಆಗಿರ್ಬೋದು ಅಥವಾ ಕಾರ್ಬನ್ ಮತ್ತು ಬೇರೆ ಎಲಿಮೆಂಟ್ಸ್ ನಡುವೆ ಬರೀ ಒಂದೇ ಡ್ಯಾಶ್ ಎರಡು ಡ್ಯಾಶ್ ಒಟ್ಟಿಗೆ ಇದ್ರಾದ್ರೆ ಡಬಲ್ ಬಾಂಡ್ ಅಂತ ಕರಿತೇವೆ ಮೂರು ಡ್ಯಾಶ್ ಒತ್ತಿಗೆ ಇದ್ರಾದ್ರೆ ಟ್ರಿಪಲ್ ಬಾಂಡ್ ಅಂತ ಕರಿತೇವೆ ಇಲ್ಲಿ ಕಾರ್ಬನ್ ಮತ್ತು ಬೇರೆ ಎಲಿಮೆಂಟ್ಸ್ ನಡುವೆ ಒಂದೊಂದೇ ಬಾಂಡ್ ಇದೆ ಒಂದೊಂದೇ ಡ್ಯಾಶ್ ಒಂದು ಎರಡು ಮೂರು ನಾಲ್ಕು ಹಾಗಾಗಿ ಇದಕ್ಕೂ ಕೂಡ ಒಂದು ವಿಶೇಷ ಹೆಸರಿದೆ ಇಲ್ಲಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿರೋದ್ರಿಂದ ಇದನ್ನು ಕಂಡೆನ್ಸ್ ಸ್ಟ್ರಕ್ಚರ್ ಅಂತ ಕರಿತವೆ ಸಿ ಎಚ್ ಫೋರಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಬರೆದಿರೋದ್ರಿಂದ ಅದನ್ನು ಕಂಡೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೇವೆ ವೆರಾಸ್ ಇಲ್ಲಿ ಎಲ್ಲವನ್ನು ಬಿಡಿಸಿ ಡ್ಯಾಶ್ ಮುಖಿಯನ್ನು ತೋರಿಸೋದ್ರಿಂದ ಡ್ಯಾಶ್ ಸ್ಟ್ರಕ್ಚರ್ ಅಂತ ಕರೀತೇವೆ ಅಥವಾ ಕಂಪ್ಲೀಟ್ ಸ್ಟ್ರಕ್ಚರ್ ಅಂದ್ರೆ ಮೂಲ ವಸ್ತುವಿನಲ್ಲಿ ಆ ಬಾಂಡ್ಸ್ಗಳು ಹೇಗೆ ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಪ್ರದರ್ಶನಕ್ಕೆ ಇಟ್ಟಿರೋದ್ರಿಂದ ಅದನ್ನು ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಕರೀತೇವೆ ಇಲ್ಲಿ ಕಾರ್ಬನ್ ಮತ್ತೆ ಇನ್ನೊಂದು ಎಲಿಮೆಂಟ್ ನಡುವೆ ಓನ್ಲಿ ಸಿಂಗಲ್ ಬಾಂಡ್ ಇದೆ ಆಗ ಇದ್ದಾಗ ಕೂಡ ಅದಕ್ಕೆ ಸರ್ ನೇಮ್ ಏನಾಗುತ್ತೆ ಮೂಲಭೂತವಾಗಿ ಕಾರ್ಬನ್ ಮತ್ತೆ ಕಾರ್ಬನ್ಗಳ ನಡುವೆ ಒಂದಕ್ಕಿಂತ ಹೆಚ್ಚು ಎರಡು ಕಾರ್ಬನ್ ಇದ್ರೆ ಅಲ್ಲಿ ಒಂದೇ ಒಂದು ಸಿಂಗಲ್ ಬಾಂಡ್ ಇದ್ರೆ ಒಂದೇ ಡ್ಯಾಶ್ ಇದ್ರೆ ಅದು ಸಿಂಗಲ್ ಬಾಂಡು ಅದೇನೇ ಫಂಕ್ಷನಲ್ ಗ್ರೂಪು ಬಿಕಾಸ್ ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಒಂದೇ ವಸ್ತು ಎರಡೇ ಎಲಿಮೆಂಟು ಈ ಈ ಅಲ್ಲಿ ಇರಲಿಕ್ಕೆ ಸಾಧ್ಯ ಇರುವಂಥದ್ದು ಸೊ ಇದು ಏನಾಯ್ತು ಮೆತ್ ಪ್ಲಸ್ ಏನು ರೂಟ್ ವರ್ಡು ಪ್ಲಸ್ಸು ಮತ್ತು ಸಫಿಕ್ಸು ರೂಟ್ ವರ್ಡ್ ಪ್ಲಸ್ ಸಫ್ ಪ್ಲಸ್ ಸಫಿಕ್ಸ್ ಇಸ್ ನೇಮ್ ರೂಟ್ ವರ್ಡ್ ಇಸ್ ಸ ಮೆತ್ ಅದರ ಸಫಿಕ್ಸು ಎನ್ ಹಾಗಾಗಿ ಇದರ ಸು ಮೀಥೇನ್ ಆಯಿತು ಯಾವುದು ಇದು ಮೀಥೇನ್ ಆಯಿತು ಹಾಗಾದರೆ ಎರಡು ಕಾರ್ಬನ್ ಇದ್ರೆ ಏನಾಗುತ್ತೆ ನೋಡೋಣ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಸೊ ನಾ ಎರಡು ಎರಡು ನಾಲ್ಕು ಪ್ಲಸ್ ಎರಡು ಆರು ಇದನ್ನು ಬರ್ಕೊಳ್ತು ಅಂದರೆ ಬಿಡುಬಿಡಿಯಾಗಿ ಬರ್ಕೊಂಡ್ರೆ ಸಿ ಎಚ್ ತ್ರೀ ಸಿ ಎಚ್ ತ್ರೀ ಆಗುತ್ತೆ ಈ ಕಡೆಯೂ ಸಿ ಎಚ್ ತ್ರೀ ತ್ರೀ ಅದನ್ನು ಬರ್ಕೊಂಡು ಇದು ಕಂಡೆನ್ಸ್ ಸ್ಟ್ರಕ್ಚರು ಇದನ್ನು ಸಿ ಟು ಎಚ್ ಸಿಕ್ಸ್ ಅಂತ ಕೂಡ ಬರೀಬಹುದು ಇದು ಸಾಮಾನ್ಯವಾಗಿ ಬರೆಯುವಂಥ ವಿಧಾನ ಸೊ ನಂತರ ಇಲ್ಲಿ ಬಿಡಿಸಿದ್ರೆ ನೋಡಿ ಒಂದು ಎಲ್ಲ ನೋಡಿ ಒಂದು ಎರಡು ಮೂರು ಸಿ ಎಚ್ ತ್ರೀ ಈ ಕಾರ್ಬನ್ನು ಮತ್ತು ಎರಡನೇ ಕಾರ್ಬನ್ ನಡೆ ಸಿಂಗಲ್ ಬಾಂಡ್ ಇದೆ ಸೊ ಅದನ್ನೇ ಇಲ್ಲಿ ಸಿಂಗಲ್ ಬಾಂಡ್ ಅಂತ ಕರಿತಿರೋದು ಇನ್ನು ಉಳಿದಿದೆಲ್ಲ ಹೈಡ್ರೋಜನ್ ಒಂದು ಎರಡು ಮೂರು ಹೈಡ್ರೋಜನ್ ಇಲ್ಲಿ ಮೂರು ಹೈಡ್ರೋಜನ್ ಹಾಗಾದರೆ ಇದರ ಹೆಸರೇನು ಇದು ರೂಟ್ ವರ್ಡ್ ಎರಡು ಕಾರ್ಬನ್ ಇದ್ರೆ ಆ ಚೈನ್ ಅಲ್ಲಿ ಇದೇ ಲಾಂಗೆಸ್ಟ್ ಚೈನು ಸೊ ಇದೇ ಒಂದು ಚೈನು ಸೊ ರೂಟ್ ವರ್ಡ್ ಇದು ಎತ್ತಾಗುತ್ತೆ ಸಫಿಕ್ಸ್ ಏನಾಯಿತು ಈಥೇನ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಇದ್ರ ಹೆಸರು ಈ ಇದು ಒಂದು ಕಾರ್ಬನ್ ಇದ್ರೆ ಮೀಥೇನು ಎರಡಿದ್ರೆ ಈ ಥೇನು ರೈಟ್ ಅದನ್ನ ಈ ರೀತಿ ಕೂಡ ಬರಿತೇವೆ ಅಂದ್ರೆ ಒಂದು ಡ್ಯಾಶ್ ಹಾಕೋದು ಒಂದು ಕಾರ್ಬನ್ ಮತ್ತು ಇನ್ನೊಂದು ಕಾರ್ಬನ್ ನಡುವೆ ಒಂದು ಡ್ಯಾಶ್ ಇದೆ ಸೊ ಇಲ್ಲಿ ಓಪನ್ ಎಂಡಿ ತುದಿ ಇದೆಯಲ್ಲ ತುದಿಯನ್ನ ಸಿ ಎಚ್ ಗ್ರೂಪ್ ಅಂತ ಕರೀತವೆ ಸೊ ಇಲ್ಲಿ ಇರೋದು ಇದು ಸಿ ಎಚ್ ಗ್ರೂಪ್ ಇದೆ ಅಂತ ನಾವು ಅನ್ಕೊಳ್ಬೇಕು ಇದು ಕೂಡ ಸಿ ಎಚ್ ಗ್ರೂಪ್ ತುದಿಗಳು ಯಾವಾಗಲೂ ಕೂಡ ಓಪನ್ ಆಗಿದ್ದರೆ ಇದು ಸಿ ಎಚ್ ತ್ರೀ ಅಲ್ಲಿ ಏನು ಬೇರೆ ಎಲಿಮೆಂಟ್ಸು ಅಥವಾ ಏನು ನಮೂದಿಸಿರ್ಲಿಲ್ಲ ಅಂದರೆ ಈ ತುದಿನಲ್ಲಿ ಸಿ ಎಚ್ ತ್ರೀ ಇದೆ ಅಂತ ಅರ್ಥ ಈ ತುದಿನಲ್ಲೂ ಸಿ ಎಚ್ ತ್ರೀ ಇದೆ ಅಂತ ಅರ್ಥ ಇದನ್ನು ಒಂದು ಮತ್ತು ಇನ್ನೊಂದು ಕಾರ್ಬನ್ ನಡುವೆ ಒಂದು ಡ್ಯಾಶ್ ಅಥವಾ ತೋರಿಸಿರೋದ್ರಿಂದ ಇದನ್ನು ಬಾಂಡ್ ಇದು ಬಾಂಡ್ ಇದು ಡ್ಯಾಶ್ ಅನ್ನೋದು ಒಂದು ಬಾಂಡ್ ಅದಕ್ಕೆ ಈ ಕಾರ್ಬನ್ ಮತ್ತು ಈ ಕಾರ್ಬನ್ ನಡುವೆ ಒಂದು ಬಾಂಡ್ ಲೈನ್ ಆಗಿ ಲಿಂಕ್ ಆಗಿದೆ ಸೊ ಹಾಗಾಗಿ ಇದನ್ನು ಬಾಂಡ್ ಲೈನ್ ಸ್ಟ್ರಕ್ಚರ್ ಅಂತ ಕೂಡ ಕರೀತಾರೆ ಇದನ್ನು ಬಾಂಡ್ ಲೈನ್ ಸ್ಟ್ರಕ್ಚರ್ ಅಂತ ಇಲ್ಲಿ ಸಿ ಎಚ್ ತ್ರೀ ಇಲ್ಲಿ ಸಿ ಎಚ್ ತ್ರೀ ಈ ಡ್ಯಾಶ್ ಇಸ್ ದ ಬಾಂಡ್ ಬಾಂಡ್ ಲೈನ್ ಸ್ಟ್ರಕ್ಚರ್ ಇದು ಈಥೆಯಿಂದ ಆಯ್ತು ಹಾಗಾದರೆ ಇನ್ನೊಂದು ಕಾರ್ಬನ್ ತಗೊಳ್ಳೋಣ ಸಿ ತ್ರೀ ಎಚ್ ಸಿ ತ್ರೀ ಆಯಿತು ಅಂತಂದರೆ ಎನ್ ಇಸ್ ಈಕ್ವಲ್ ಟು ತ್ರೀ ತ್ರೀ ಸೊ ಅವಾಗ ಏನಾಗುತ್ತೆ ಸಿ ತ್ರೀ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು ಸಿ ಎನ್ ಎಚ್ ಟು ಎಂಟು ಮೂರು ಎರಡು ಆರು ಆರು ಪ್ಲಸ್ ಎರಡು ಎಂಟು ಆಯಿತು ಮೂರು ಎರಡು ಐದು ಐದು ಮೂರು ಎಂಟು ರೈಟ್ ಸೊ ಇದಕ್ಕೂ ಇದಕ್ಕೆ ವ್ಯತ್ಯಾಸ ಅಂದರೆ ಸಿ ಎಸ್ ಸಿ ಎಸ್ ಥ್ರೀ ಹಾಗೆ ಇದೆ ಮಧ್ಯದಲ್ಲಿ ಸಿ ಎಚ್ ಟು ಬಂತು ನೋಡಿ ಇಲ್ಲಿಗೂ ಇಲ್ಲಿಗೆ ವ್ಯತ್ಯಾಸ ಏನು ಒಂದು ಕಾರ್ಬನ್ ಜಾಸ್ತಿ ಆಯಿತು ಇಲ್ಲಿ ಆರು ಮೈನಸ್ ನಾ ನಾಲ್ಕು ಅಂದರೆ ಎರಡು ಸಿ ಎಚ್ ಟು ಇದಕ್ಕೂ ಇದಕ್ಕೆ ವ್ಯತ್ಯಾಸ ಸಿ ಎಚ್ ಟು ಇದಕ್ಕೂ ಮತ್ತು ಇದಕ್ಕೂ ವ್ಯತ್ಯಾಸ ಸಿ ಎಚ್ ಟು ಇಲ್ಲಿ ಕಾರ್ಬನ್ ಮೂರಿದೆ ಎಲ್ಲೂ ಒಂದೇ ಚೈನಲ್ಲಿದೆ ಇದೇ ಮೇಯ್ನ್ ಬುಡ ಇದಕ್ಕೇನು ಕವಲ ಆಗಿಲ್ಲ ಸೊ ಇದೇ ಮೇಯ್ನ್ ಬುಡದಲ್ಲಿ ಮೂರು ಕಾರ್ಬನ್ ಇದೆ ಸೊ ಇದಕ್ಕೆ ರೂಟ್ ವರ್ಡು ಆಯಿತು ಅದಕ್ಕೆ ಬಾಂಡ್ ಇರೋದು ಯಾವುದು ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡು ಸೊ ಸಫಿಕ್ಸ್ ಏನಾಗುತ್ತೆ ಏನಾಗುತ್ತೆ ಸೊ ಹಾಗಾಗಿ ರೂಟ್ ವರ್ಡು ಪ್ರೊಪ್ಪು ಸಫಿಕ್ಸು ಏನು ಪ್ರೊಪ್ ಏನು ಹಾಗಾದರೆ ಇದಕ್ಕೆ ಬಾಂಡ್ಲೈನ್ ಸ್ಟ್ರಕ್ಚರ್ ಏನಪ್ಪ ಅಂತಂದರೆ ನೋಡಿ ಸಿ ಎಚ್ ತ್ರೀ ಸಿ ಎಚ್ ತ್ರೀ ಓಪನ್ ಎಂಡು ನೋಡಿ ಇದು ಸಿ ಎಚ್ ತ್ರೀ ಇದು ಸಿ ಎಚ್ ತ್ರೀ ಇದು ಓಪನ್ ಎಂಡು ಮಧ್ಯದಲ್ಲಿ ಪೀಕ್ ಇದೆಯಲ್ಲ ಆ ಪೀಕ್ ಸಿ ಎಚ್ ಟು ಈ ರೀತಿ ಬರೆದ್ರೆ ಪೀಕ್ ಬರೆದ್ರೆ ಸಿ ಎಚ್ ಟು ಅಂತೇಳಿ ಸೊ ಇದು ಇದನ್ನ ಇದು ಪ್ರೊಪೈನನ್ನು ಬರೆಯುವಂತಹ ವಿಧಾನ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಇದು ಒಂದು ವಿಧಾನ ಇದು ಒಂದು ವಿಧಾನ ಕಂಡಲ್ ಸ್ಟ್ರಕ್ಚರ್ ಇನ್ನೊಂದು ವಿಧಾನ ಕಂಪ್ಲೀಟ್ ಸ್ಟ್ರಕ್ಚರ್ ಇನ್ನೊಂದು ವಿಧಾನ ಇದು ಸಿಂಪ್ಲೆಸ್ಟ್ ವೇ ಓಕೆ ಹಾಗಾದ್ರೆ ನಾಲ್ಕು ಕಾರ್ಬನ್ ಇದ್ದಾಗ ಏನಾಗುತ್ತೆ ನೋಡೋಣ ನಾಲ್ಕು ಕಾರ್ಬನ್ ಇದ್ದಾಗ ಈ ಕಾಂಪೌಂಡಲ್ಲಿ ಇನ್ನೊಂದು ಸಿ ಎಚ್ ಟು ಜಾಸ್ತಿ ಆಗುತ್ತೆ ಅಷ್ಟೇ ಫಾರ್ಮುಲಾ ಬರೆದು ನೋಡಿ ಸೊ ಅಲ್ಲಿ ಇನ್ನೊಂದು ಸಿ ಎಚ್ ಟು ಜಾಸ್ತಿ ಆಗುತ್ತೆ ಅದ್ರೆಲ್ಲ ಬಿಡಿಸಿ ಬರೆದ್ರೆ ನೋಡಿ ಈ ಬುಡದಲ್ಲಿ ಒಂದು ಎರಡು ಮೂರು ಮೂರು ನಾಲ್ಕು ಎಲ್ಲವೂ ಕೂಡ ಒಂದೇ ಬುಡದಲ್ಲಿದೆ ಒಂದೇ ಸ್ಟ್ರಕ್ಚರಲ್ಲಿದೆ ಒಂದೇ ಇಲ್ಲೆಲ್ಲೂ ಕಾರ್ಬನ್ ಪಕ್ಕಕ್ಕೆ ಸರಿದಿಲ್ಲ ಒಂದೇ ಲೈನಲ್ಲಿರೋದ್ರಿಂದ ನಂಬರ್ ಆಫ್ ಕಾರ್ಬನ್ ಇನ್ ದಟ್ ಚೈನ್ ಲಾಂಗೆಸ್ಟ್ ಪಾಸಿಬಲ್ ಚೈನಲ್ಲಿ ನಾಲ್ಕಿದೆ ಹಾಗಾಗಿ ಇದರ ರೂಟ್ ವರ್ಡ್ ಬ್ಯೂಟು ಕಾರ್ಬನ್ ಮತ್ತು ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದೆ ಹಾಗಾಗಿ ಇದರ ಸರ್ ನೇಮು ಏನಾಯಿತು ಸೊ ಬ್ಯೂಟು ಪ್ಲಸ್ ಏನ್ ಬ್ಯೂಟೇನ್ ಇಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್ ಈಗ ಬರೆದ್ರು ಅಷ್ಟೇ ಈಗ ಅಷ್ಟೇ ಮತ್ತೊಂದು ಇದು ವಿಧಾನ ನೋಡಿ ಇಲ್ಲಿ ಪೀಕ್ ಇತ್ತು ಇಲ್ಲಿ ವ್ಯಾಲಿ ಆಯಿತು ಸೊ ಇಲ್ಲಿ ಇದು ಪೀಕ್ ಇದೆ ಪೀಕ್ ಇದ್ದರೂ ಸಿ ಎಚ್ ಟು ನೇ ವ್ಯಾಲಿ ವಿ ಕೆ ಸಿ ಎಸ್ ಇದು ಪೀಕು ಇದು ವ್ಯಾಲಿ ಸೊ ಎರಡಿದ್ರು ಕೂಡ ಸಿ ಎಸ್ ಟು ಗ್ರೂಪ್ ಅಂತ ಹೇಳಿ ಸೊ ಇದು ಓಪನ್ ಎಂಡ್ ಅಂದ್ರೆ ಸಿ ಎಚ್ ಥ್ರೀ ಹೇಳಿದಾಗೆ ಸಿ ಎಚ್ ತ್ರೀ ಇದು ಬ್ಯೂಟಿ ಏನಾಯ್ತು ನಂತರ ಐದು ಕಾರ್ಬನ್ ಇತ್ತು ಅಂತಂದರೆ ಏನಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸಿ ಎಸ್ ಟಿ ಆಯಿತಾ ಸಿ ಎಸ್ ಟು ಜಾಸ್ತಿ ಆಯ್ತಲ್ವಾ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸಿ ಎಸ್ ಟು ಆಯಿತು ಎಲ್ಲ ಒಂದೇ ಸುರಳ ರೇಖೆನಲ್ಲಿದೆ ಸೊ ಟ್ರಂಕ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕಾರ್ಬನ್ ಒಂದೇ ಬುಡದಲ್ಲಿ ಒಂದೇ ರೇಖೆಯಲ್ಲಿ ಬರೋದರಿಂದ ಅದಕ್ಕೆ ರೂಟ್ ವರ್ಡ್ ಪೆಂಟ್ ಆಗುತ್ತೆ ಸಫಿಕ್ಸ್ ಏನಾಗುತ್ತೆ ಇದು ಪೆಂಟ್ ಪ್ಲಸ್ ಏನ್ ಪೆಂಟೇನ್ ಸೊ ಎಷ್ಟು ಪೆಂಟ್ ಪ್ಲಸ್ ಏನ್ ಪೆಂಟೇನ್ ಸೊ ಇದನ್ನು ಬರೀತು ಅಂತಂದರೆ ನೋಡಿ ಇಲ್ಲಿ ಸಿ ಎಚ್ ತ್ರೀ ಇದು ಸಿ ಎಸ್ ತ್ರೀ ಇದು ಸಿ ಎಚ್ ಟು ಸಿ ಎಸ್ ಟು ಸಿ ಎಸ್ ಟು ಪೀಕು ಪೀಕು ಒಂದು ವ್ಯಾಲಿ ಓಕೆ ಸೊ ಇದು ಪೆಂಟೇನ ಲೈನ್ ಸ್ಟ್ರಕ್ಚರು ಇದು ಓಪನ್ ಸ್ಟ್ರಕ್ಚರು ಅಥವಾ ಕಂಪ್ಲೀಟ್ ಸ್ಟ್ರಕ್ಚರ್ ಸಾರಿ ಇದು ಕಂಡೆನ್ಸ್ ಸ್ಟ್ರಕ್ಚರ್ ಇಲ್ಲಿ ಇನ್ನೊಂದು ಅಂಶ ನೀವು ತಿಳ್ಕೊಳ್ಬೇಕು ಅಂತಂದರೆ ಇಲ್ಲಿ ಸಿ ಎಚ್ ಟು ಸಿ ಎಸ್ ಟು ಸಿ ಎಸ್ ಟು ಎಸ್ ಸರ್ ರಿಪೀಟ್ ಆಗಿದೆ ಒಂದು ಎರಡು ಮೂರು ನೋಡಿ ಈ ಸಿ ಎಚ್ ಒಂದು ಎರಡು ಮೂರು ಸರ್ ರಿಪೀಟ್ ಆಗಿರೋದ್ರಿಂದ ಅದನ್ನು ಈ ರೀತಿ ಕೂಡ ಬರಿತೇವೆ ಸಿ ಎಚ್ ಟು ತ್ರೀ ಟೈಮ್ಸ್ ಸಿ ಎಚ್ ತ್ರೀ ಸಿ ಎಸ್ ತ್ರೀ ಅಂತೇಳಿ ಸೊ ಇದು ಬರೆದ್ರೂ ಸಹ ಅದು ಪೆಂಟೇನಾಗಿ ಆಗಿ ಇರುವಂಥ ವಿಧಾನ ಆಗಿರ್ತದೆ ಇದು ಕಂಡೆನ್ಸ್ ಸ್ಟ್ರಕ್ಚರು ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಇದು ಬಾಂಡ್ಲೆಂಡ್ ಸ್ಟ್ರಕ್ಚರು ಸೊ ಇದು ಐದು ಕಾರ್ಬನ್ ಆದರೆ ಆರು ಕಾರ್ಬನ್ ಇದ್ರೆ ಅದಕ್ಕೆ ಹೆಕ್ಸಾ ಅಂತ ಕರಿತಾರೆ ರೂಟ್ ವರ್ಡು ಏಳಿದ್ರೆ ಹೆಪ್ಟಾ ಎಂಟು ಇದ್ರೆ ಆಕ್ಟೊ ನೈನ್ ಇದ್ರೆ ನೊನ್ನ ಟೆನ್ ಇದ್ರೆ ಡೆಕಾ ಇಲ್ಲಿ ಎಲ್ಲ ಕಡೆ ಹೆಪ್ ಹೆಕ್ಸ ಹೆಪ್ ಆಕ್ಟಾ ನೊನಾ ಡೆಕಾ ಬಟ್ ಏನು ಬರೋದ್ರಿಂದ ಇಲ್ಲಿಂದ ಏನನ್ನು ತೆಗೆದು ಬಿಡ್ತೇವೆ ಎಕ್ಸ್ ಎಕ್ಸ್ ಪ್ಲಸ್ ಏನ್ ಎಕ್ಸ್ ಏನ್ ಎಫ್ಟ್ ಪ್ಲಸ್ ಏನ್ ಎಫ್ಟೇನ್ ಆಕ್ಟೇನ್ ನೊನೇನ್ ಡೆಕೇನ್ ಇದು ಸರಳವಾಗಿ ಒಂದೇ ಲಂಬದಲ್ಲಿ ಒಂದೇ ಬುಡದಲ್ಲಿ ಎಲ್ಲ ಕಾರ್ಬನ್ಗಳು ಬಂದರೆ ಈ ರೀತಿ ನೇಮನ್ನು ಮಾಡ್ತೇವೆ ಹಾಗಾದರೆ ಇಲ್ಲಿ ಒಂದೇನಾದರೂ ಕವಲು ನೋಡಿ ಇಲ್ಲಿ ಒಂದು ಎರಡು ಮೂರು ಈ ಕಾರ್ಬನ್ ಏನಾದರೂ ಇಲ್ಲಿಗೆ ಬಂದುಬಿಟ್ಟಿದ್ರೆ ಕವಲು ಹೊಡೆದಿದ್ರೆ ಅದನ್ನು ಹೇಗೆ ನೇಮ್ ಮಾಡೋದು ಇಲ್ಲೇನೋ ಬ್ರಾಂಚ್ ಅಲ್ವೇ ಇಲ್ಲ ಎಲ್ಲ ಬುಡದಲ್ಲೇ ಎಲ್ಲವೂ ಒಂದೇ ಲೈನಲ್ಲಿದೆ ಅಕಸ್ಮಾತ್ ಈ ಕಾರ್ಬನ್ ಏನಾದರೂ ಈ ಮಧ್ಯದಲ್ಲಿ ಇಲ್ಲೇನಾದರೂ ಬಂದುಬಿಟ್ಟಿದರೆ ಅಥವಾ ಈ ಕಾರ್ಬನ್ ಇಲ್ಲಿ ಬಂದು ಬಿಟ್ಟಿದರೆ ಅದನ್ನು ಹೇಗೆ ಈ ಐ ಯು ಐ ಯು ಪಿ ಎಸ್ ಮುಖೇನ ನಾವು ನಾಮಕರಣ ಮಾಡೋದು ಅನ್ನೋದನ್ನು ಮುಂದೆ ತಿಳಿದುಕೊಳ್ಳೋಣ ನಾವು ಲೆಟಿಸಿ ದ ನೇಮಿಂಗ್ ಆಫ್ ದ ಕಾಂಪೌಂಡ್ ಇನ್ ಎ ಸ್ಟ್ರಕ್ಚರ್ ವೇರ್ ದರ್ ಆರ್ ಮೋರ್ ಬ್ರಾಂಚಿಂಗ್ ಕವಲಡದ ಮರದಲ್ಲಿ ಅಥವಾ ಆಲ್ಕೆಯನ್ ಮರದಲ್ಲಿ ಹೇಗೆ ಆ ಮರವನ್ನು ಹೇಗೆ ನಾವು ಹೆಸರಿಸ್ಬೋದು ಈ ರೂಲ್ ಪ್ರಕಾರ ಯು ಪಿ ಎಸ್ ಸಿ ಪ್ರಕಾರ ನೋಡೋಣ ಈಗ ನಾನು ಇದೊಂದು ಸ್ಟ್ರಕ್ಚರನ್ನು ತಗೊಂಡಿದ್ದೀನಿ ರೈಟ್ ಇದು ನೋಡಿ ಇಲ್ಲೆಲ್ಲ ಸಿ ಎಚ್ ತ್ರೀ ಟೂ ಟೈಮ್ಸ್ ಇದೆ ಸಿ ಎಚ್ ಸಿ ಎಚ್ ಟು ಸಿ ಈ ಕಡೆ ಮೇಲೆ ಸಿ ಎಚ್ ತ್ರೀ ಕೆಳಗಡೆ ಸಿ ಫೋರ್ ಎಚ್ ನೈನ್ ಸಿ ಎಚ್ ತ್ರೀ ಸೊ ಇದನ್ನ ನಾನು ನೇಮ್ ಮಾಡಬೇಕು ಹೇಗೆ ಮಾಡೋದು ನೋಡೋಣ ಸೊ ಮೊದಲಿಗೆ ನಾವು ಏನು ಮಾಡಬೇಕು ಅಂತಂದ್ರೆ ಓಪನ್ ದೆ ಕಂಡೆನ್ಸ್ ಸ್ಟ್ರಕ್ಚರ್ ನೋಡಿ ಇಲ್ಲಿ ನಾಲ್ಕು ಕಾರ್ಬನನ್ನು ಕಂಡೆನ್ಸ್ ಮಾಡಿಬಿಟ್ಟಿದ್ವಿ ಸೊ ನಾಲ್ಕು ಕಾರ್ಬನ್ ಈ ಗ್ರೂಪ್ ಏನಪ್ಪ ಅಂತಂದರೆ ಫಸ್ಟ್ ಓಪನ್ ದ ಕಂಡೆನ್ಸ್ ಸ್ಟ್ರಕ್ಚರ್ ಟು ಶೋ ಓನ್ಲಿ ಒನ್ ಕಾರ್ಬನ್ ಏನೇ ಗ್ರೂಪ್ ಅಂದರೆ ಇದು ಈ ರೀತಿ ರೀತಿ ಬರೀ ಇದೇ ಸಿ ಎಚ್ ಇರಬೇಕು ಸಿ ಎಚ್ ಟು ಎ ಸಿ ಎಚ್ ಎಚ್ ಸಿ ಹಿಂಗೆ ಒಂದೊಂದೇ ಕಾರ್ಬನ್ ಇರೋ ಇರುವಂಗೆ ಎಲ್ಲವನ್ನು ಅದಾದ ಮೇಲೆ ಲಾಂಗೆಸ್ಟ್ ಚೈನ್ ಸೆಲೆಕ್ಟ್ ದ ಲಾಂಗೆಸ್ಟ್ ಪಾಸಿಬಲ್ ಕಾರ್ಬನ್ ಚೈನ್ ಅದನ್ನು ಕಂಡು ಸೊ ಹಾಗಾದರೆ ಇದು ಈ ಗ್ರೂಪ್ ಏನಿದು ನೋಡಿ ಸಿ ಫೋರ್ ಎಚ್ ಟು ಎನ್ ಪ್ಲಸ್ ಟು ಅಂತ ಅಂದ್ರೆ ಆಲ್ಕಿಯನ್ ಪ್ರಕಾರ ಏನು ಎನ್ ಎಚ್ ಟು ಎನ್ ಪ್ಲಸ್ ಟು ಎನ್ ಟು ಫೋರ್ ಆಯಿತು ಅಂತಂದರೆ ಟು ಏನಾದ್ರೆ ಏಯ್ಟ್ ಪ್ಲಸ್ ಟು ಟೆನ್ ಬೇಕಾಯ್ತು ಇಲ್ಲಿ ನೈನ್ ಇದೆ ಸೊ ಇದು ಆಲ್ಕೆ ಏನಾಯಿತು ಅಂದರೆ ಇಲ್ಲಿಂದ ಒಂದು ಹೈಡ್ರೋಜನ್ನ ತೆಗೆದ್ರೆ ಸಿ ಎನ್ ಎಚ್ ಟು ಎನ್ ಒಂದು ಹೈಡ್ರೋಜನ್ ತೆಗೆದುಬಿಟ್ಟಿದ್ದೀನಿ ನಾನು ಮೈನಸ್ ಎಚ್ ಆವಾಗ ಏನಾಗುತ್ತೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಒನ್ ಆಯಿತು ಎನ್ ಎಸ್ ಟು ಫೋರ್ ಅಂತ ಅಂದರೆ ಸೊ ಇಲ್ಲಿ ಫೋ ಎನ್ ಇಸ್ ಟು ಫೋರ್ ಸಿ ಫೋರ್ ಟು ಇಂಟು ಫೋರ್ ಏಯ್ಟ್ ಪ್ಲಸ್ ಒನ್ ನೈನ್ ಸೊ ಸಿ ಫೋರ್ ಎಚ್ ನೈನ್ ಆಗುತ್ತೆ ಸೊ ಇದು ಆಲ್ಕೇನಾದರೆ ಆಲ್ ಆಗುತ್ತೆ ಸೊ ಇದು ನಾಲ್ಕು ಕಾರ್ಬನ್ ಇದ್ದರೆ ಬ್ಯೂ ಟು ಬ್ಯೂಟೇನಿದೆ ಬ್ಯೂಟೈಲ್ ಆಗುತ್ತೆ ಅದಿರಲಿ ಅದಕ್ಕೆ ಬರೋಣ ನಂತರ ಈಗ ನಾನು ಇವನ್ನೂ ಮತ್ತು ಇವನ್ನೆಲ್ಲ ಬಿಡಿಸ್ಕೊತೀನಿ ಹೇಗೆ ಅಂದ್ರೆ ಒಂದು ಕಾರ್ಬನ್ ಇಲ್ಲಿ ಎರಡು ಸಿ ಎಚ್ ಗ್ರೂಪ್ ಈ ಕಾರ್ಬನ್ನೇ ಕನೆಕ್ಟ್ ಆಗಿದೆ ಒಂದನ್ನು ಎಡಗಡೆಗೆ ಬರೀರಿ ಇನ್ನೊಂದನ್ನು ಮೇಲ್ಗಡೆಗೆ ಬರೀರಿ ಎರಡು ಬಂಡ್ ಆಗುತ್ತೆ ಮೂರನೇ ಬಾಂಡ್ ಹೈಡ್ರೋಜನ್ ಕೆಳಗಡೆ ಇನ್ನೊಂದು ಬಾಂಡ್ ಈ ಕಾರ್ಬನ್ ಕಾರ್ಬನ್ ನಡುವೆ ಇರ್ತದೆ ಸೊ ಹಾಗಾಗಿ ಪ್ರತಿ ಕಾರ್ಬನ್ನಲ್ಲೂ ನಾಲ್ಕು ಡ್ಯಾಶ್ ನಾಲ್ಕು ಬಾಂಡ್ಗಳು ಇರ್ತದೆ ಆ ರೀತಿ ಬರ್ಕೊಳ್ಳೋಣ ಸೊ ನಾನೀಗ ಬರ್ಕೊಂಡೆ ಈಗ ಸಿ ಎಚ್ ತ್ರೀ ಒಂದು ಇಲ್ಲಿ ಬಂದಾಯಿತು ಎರಡನೇದು ಮೇಲ್ಗಡೆ ಬರ್ದಿದ್ದೀನಿ ಎರಡು ಇದ್ದದಲ್ಲಿ ಒಂದು ಈ ಕಡೆ ಇನ್ನೊಂದು ಈ ಕಡೆಗೆ ಮೂರನೇ ಹೆಡ್ ಜನ್ನ ಕೆಳಗಡೆ ಬರೆಯೋ ಬದಲೇ ಪಕ್ಕದಲ್ಲೇ ಬರ್ಕೊಂಡಿದ್ದೀನಿ ಸೊ ಒಂದು ಬಾಂಡು ಎರಡು ಬಾಂಡು ಇದು ಮೂರನೇ ಬಾಂಡು ನಾಲ್ಕನೇತು ಈ ಕಾರ್ಬನ್ ಮತ್ತು ಈ ನ ಕಾರ್ಬನ್ ನಡುವೆ ಇರುವಂತಹ ಬಾಂಡ್ಗಳು ನೋಡ್ಕೊಳ್ಳಿ ಪ್ರತಿ ಕಾರ್ಬನ್ನಲ್ಲೂ ಕೂಡ ನಾಲ್ಕು ಡ್ಯಾಶ್ ನಾಲ್ಕು ಬಾಂಡ್ಗಳಿರಬೇಕು ಆಗಿದ್ದಾಗ ಅದು ಆಲ್ಕೇನ್ ಆಗಿರ್ ಆಲ್ಕೇನ್ ಏನಾಗಿರ್ತದೆ ಅಥವಾ ಆ ಕಾಂಪೌಂಡ್ ಆಗಿರ್ತದೆ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಒಂದೊಂದೇ ಬಾಂಡ್ ಇರಬೇಕು ಆಯಿತಾ ಸೊ ಇಲ್ಲಿ ಬಿಡಿಸ್ಬರ್ಕೊಂಡೆ ಇದು ಸಿ ಎಚ್ ಟು ಇ ಗ್ರೂಪ್ ಇದು ಈ ಸಿ ಎಚ್ ಇದದು ಸಿ ಎಚ್ ಅನೇ ಇ ಸಿ ಎಸ್ ಟು ಇ ಸಿ ಎಸ್ ಟು ಈ ಸಿ ಇಲ್ಲಿ ಮೇಲ್ಗಡೆ ಸಿ ಎಚ್ ತ್ರೀ ಇ ಸಿ ಎಸ್ ತ್ರೀ ದೂರ ಬರ್ಕೊಂಡಿದ್ದೀನಿ ಬಾಂಡ್ ತೋರಿಸೋದಕ್ಕೆ ನೋಡಿ ಒಂದು ಎರಡು ಮೂರು ನಾಲ್ಕು ಬಾಂಡ್ ಆಯಿತು ಇದನ್ನು ಹೇಗೆ ಬರ್ಕೊಂಡಿದ್ದೀನಿ ಬ್ಯೂಟೈಲ್ ಅಂತಂದರೆ ನೋಡಿ ಒಂದು ಎರಡು ಮೂರು ನಾಲ್ಕು ಕಾರ್ಬನ್ನು ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಚ್ ಟು ಸಿ ಎಚ್ ಟು ಮೂರು ಎರಡು ಐದು ಐದು ಎರಡು ಏಳು ಏಳು ಎರಡು ಒಂಬತ್ತು ಎಚ್ ನೈನು ಸಿ ಫೋರ್ ಎಚ್ ನೈನ್ ಕರೆಕ್ಟ್ ಆಗಿದೆ ಸೊ ಒಂದೊಂದರಲ್ಲೂ ಕೂಡ ಈ ಕಡೆ ಒಂದು ಈ ಕಡೆ ಒಂದು ಎರಡು ಬಾಂಡು ಮೂರು ನಾಲ್ಕು ಬಾಂಡು ಈ ಕಡೆ ಒಂದು ಎರಡು ಈ ಮೇಲೆ ಒಂದು ಕೆಳಗಡೆ ಒಂದು ಹೈಡ್ರೋಜನು ಒಟ್ಟು ನಾಲ್ಕು ಒಂದು ಎರಡು ಹೈಡ್ರೋಜನ್ ಎರಡು ಮೇಲೆ ಒಂದು ಕೆಳಗಡೆ ಒಂದು ಇದು ಕೂಡ ನಾಲ್ಕು ಬಾಂಡು ಇಲ್ಲಿ ಹೈಡ್ರೋಜನ್ ಮೂರು ಪ್ಲಸ್ ಒಂದು ನಾಲ್ಕು ಎಲ್ಲ ಕಾರ್ಬನ್ನಲ್ಲೂ ಕೂಡ ಸಿಂಗಲ್ ಬಾಂಡ್ ಇದೆ ಸೊ ಹಾಗಾಗಿ ಇದು ಏನು ಫ್ಯಾಮಿಲಿಗೆ ಬರುತ್ತೆ ಸೊ ಇದಾದ ಮೇಲೆ ನಾನೇನು ಮಾಡಬೇಕು ಲಾಂಗೆಸ್ಟ್ ಪಾಸಿಬಲ್ ಚೈನನ್ನು ನೋಡ್ಕೋಬೇಕು ಹೇಗೆ ಅಂತ ನಾನು ಹೇಳಿದ್ನಲ್ಲ ತುದಿನಲ್ಲಿ ಯಾವಾಗಲೂ ಏನಿರ್ತದೆ ಸಿ ಎಚ್ರಿ ಇರ್ತದೆ ಎಷ್ಟು ಸಿ ಎಚ್ ತ್ರಿ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಇದೊಂದು ತುದಿ ಆಗುತ್ತೆ ಇದೊಂದು ತುದಿ ಆಗುತ್ತೆ ಇದೊಂದು ತುದಿ ಆಗುತ್ತೆ ಇದೊಂದು ತುದಿ ಇದೊಂದು ತುದಿ ಇದೊಂದು ತುದಿ ಇದೊಂದು ಇದು ಇಲ್ಲ ಈಗ ಇನ್ನೊಂದು ತುದಿ ಸೊ ಎಷ್ಟೆಷ್ಟು ಪಾಸಿಬಲ್ ಇದು ಎಲ್ಲ ಮಾಡ್ಕೊಳ್ಳಿ ಸೊ ಈ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಾನು ಮೊದಲನೇ ತೊಗೊಳ್ತೇನೆ ನೋಡಿ ಈ ಸಿ ಎಚ್ ಥ್ರೀಯಿಂದ ಈ ಸಿ ಎಚ್ ತ್ರೀವರೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಾರ್ಬನ್ ಇಲ್ಲಿದೆ ಈ ಲಾಂಗೆಸ್ಟ್ ಚೈನ್ ಇದು ಎಂಟು ನೆಕ್ಸ್ಟ್ ಇನ್ನೊಂದು ತೊಗೊಳ್ತೀನಿ ನಾನು ಇಲ್ಲಿಂದ ಇಲ್ಲಿವರೆಗೆ ತೊಗೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಇದು ಸಿ ಎಚ್ ತ್ರೀ ಇದು ಸಿ ಎಚ್ ತ್ರೀ ಐದು ಕಾರ್ಬನ್ ಇಲ್ಲಿದೆ ಆಯಿತಾ ಸೊ ಇದು ಇದು ಎರಡರ ನಡುವೆ ಎಂಟೇ ಹೈಯೆಸ್ಟ್ ಆಗಿದೆ ಈಗ ನೆಕ್ಸ್ಟು ಇಲ್ಲಿಂದ ಇಲ್ಲಿ ಇದೊಂದು ಸಿ ಎಚ್ ತ್ರೀ ಇದೊಂದು ಸಿ ಎಚ್ ತ್ರೀ ಅಲ್ವಾ ಸೊ ಅಲ್ಲಿಂದ ಬಾಂಡ್ ಹಾಕೋಣ ಒಂದು ಎರಡು ಮೂರು ಮೂರೇ ಮೂರು ಕಾರ್ಬನ್ ಇದೆ ಅಲ್ಲ ಸೊ ಒಂದು ಆಯಿತು ಎರಡು ಆಯಿತು ಇನ್ನೊಂದು ತೊಗೊಳ್ತೇನೆ ನೋಡಿ ಈ ಸಿ ಎಚ್ ತ್ರೀಯಿಂದ ಈ ಸಿ ಎಚ್ ತ್ರೀ ಒಂದೇ ಲೈನು ಒಂದು ಎರಡು ಮೂರು ನಾಲ್ಕು ಐದು ಕಾರ್ಬನ್ಸ್ ಇದೆ ನೋ ಸೊ ಇವಾಗ ಸದ್ಯಕ್ಕೆ ಎಂಟಾಯಿತು ಇನ್ನು ಬೇರೆ ಸಾಧ್ಯತೆಗಳೇನೋ ಇದನ್ನಿಲ್ಲೇ ಕಮ್ ಇದಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಇನ್ನೊಂದು ಸ್ಟ್ರಕ್ಚರ್ ಬರ್ಕೊಳ್ತೇನೆ ನಾನು ಸೊ ಈಗ ನೆಕ್ಸ್ಟ್ ಸಾಧ್ಯತೆಗಳು ಇದು ಬಿಟ್ಟು ಬೇರೆ ಇದನ್ನು ಬರ್ಕೊಳ್ತೇನೆ ಎಲ್ಲಿ ಮಾಡಿದೆ ಅಂತಂದರೆ ಬರೀ ಇಲ್ಲಿಂದ ನೋಡಿ ಇಲ್ಲಿಂದ ತಗೊಂಡು ಇಲ್ಲಿವರೆಗೆ ಇ ಸಿ ಎಚ್ ತ್ರೀಯಿಂದ ಇ ಸಿ ಎಚ್ ತ್ರೀವರೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಕೂಡ ಎಂಟೇ ಸೊ ಇಲ್ಲಿ ಎಡಗಡೆ ಹೋಗ್ತಿತ್ತು ಇಲ್ಲಿ ಮೇಲ್ವರ್ಟೋಗಿದ್ದೀನಿ ಅಷ್ಟೇ ಸೊ ಇದು ಕೂಡ ಎಂಟು ಇದು ಇದು ಆಲ್ಮೋಸ್ಟ್ ಸೇಮ್ ಇಲ್ಲಿ ಎಡಗಡೆ ಹೋದರೆ ಇಲ್ಲಿ ಸಿ ಎಸ್ ಈ ತುದಿ ಆಗ್ತಿತ್ತು ಮೇಲ್ಗಡೆ ಮೇಲುಗಡೆ ಇನ್ನೊಂದು ತುದಿ ಸೊ ಇದು ಚೈನ್ ಇದೇ ಚೈನ್ ಅಂತ ಅಂದರೆ ನೇರ ಒಂದೇ ಲಂಬವಾಗಿರಬೇಕು ಅಂತೆಲ್ಲ ಒಂದು ತುದಿಯಿಂದ ಇನ್ನೊಂದು ಇರಬೇಕು ಅದು ಸಿ ಎಸ್ ತ್ರೀಯಿಂದ ಇನ್ನೊಂದು ಸಿ ಎಸ್ ತ್ರೀವರೆಗೆ ಸೊ ಇದು ಎಂಟಾಯಿತು ನೆಕ್ಸ್ಟು ನೋಡಿ ಈ ತುದಿಯಿಂದ ಈ ತುದಿಗೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಇಲ್ಲಿ ಐದು ಕಾರ್ಬನ್ ಇದೆ ಸೊ ಮ್ಯಾಕ್ಸಿಮಮ್ ಎಂಟಾಗಿದೆ ಇನ್ನೊಂದಿಲಿ ಅಂದರೆ ಇಲ್ಲಿಂದ ಬಂದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿವರೆಗೆ ಇಲ್ಲಿಂದ ಒಂದು ಸಿ ಎಚ್ ತ್ರೀಯಿಂದ ಇ ಸಿ ಎಸ್ ತ್ರೀವರೆಗೆ ಐದು ಕಾರ್ಬನ್ ಇಲ್ಲಾಗಿದೆ ಸೊ ಒಂದಾಯಿತು ಎರಡಾಯಿತು ಮೂರಾಯಿತು ಇನ್ನೊಂದು ಸಾಧ್ಯತೆ ಏನು ಇ ಸಿ ಎಚ್ ತ್ರೀಯಿಂದ ಒಂದು ಇಲ್ಲಿ ಇದು ಮೂರು ಇನ್ನೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಕೂಡ ಆಗುತ್ತೆ ಇಲ್ಲಿಂದ ಈ ಸಿ ಎಸ್ ತ್ರೀಯಿಂದ ಹಿಂಗೆ ಬಂದು ಹೀಗೆ ಅದು ಆರಾಯಿತು ಸೊ ಇದು ಒಟ್ಟು ಒಂಬತ್ತು ಪಾಸಿಬಿಲಿಟಿ ಇದೆ ನಾಲ್ಕು ಪ್ಲಸ್ ಒಂದು ಐದು ಐದು ಪ್ಲಸ್ ನಾಲ್ಕು ಒಂಬತ್ತು ಸಾಧ್ಯತೆಗಳು ಇಲ್ಲಿ ಸಾಧ್ಯತೆಗಳಿದ್ದಾವೆ ಒಂಬತ್ತು ಸ್ಟ್ರಕ್ಚರ್ಗಳ ಸಾಧ್ಯತೆ ಇದೆ ಆದರೆ ಅದರಲ್ಲಿ ಮ್ಯಾಕ್ಸಿಮಮ್ ಇರೋ ಯಾವುದಪ್ಪ ಅಂತಂದರೆ ಎಂಟು ಕಾರ್ಬನ್ ಇರುವಂಥದ್ದು ಸೊ ಒಂಬತ್ತು ಚೈನ್ಸ್ ಆರ್ ಪಾಸಿಬಲ್ ಔಟ್ ಆಫ್ ದಿಸ್ ಏಯ್ಟ್ ಕಂಟೈನಿಂಗ್ ಚೈನೀಸ್ ಕಾ ಮೈನ್ ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ ಲಾಂಗೆಸ್ಟ್ ಪಾಸಿಬಲ್ ಈಸ್ ತವಾನ್ ವಿಚ್ ಕಂಟೈನ್ ಮ್ಯಾಕ್ಸಿಮಮ್ ನಂಬರ್ ಮ್ಯಾಕ್ಸಿಮಮ್ ನಂಬರ್ ಯಾವುದು ಎಂಟು ಸೊ ಇವೆಲ್ಲಾದರೂ ಹೈಯೆಸ್ಟ್ ಯಾವುದು ಎಂಟು ಸೊ ನಾನು ಸರಳೀಕ ಅದು ಎರಡು ಎರಡು ಸಾರಿ ಬಂಡ್ ಆಗಿರೋದ್ರಿಂದ ಇದು ಒಂದೇ ತೊಗೊಳ್ತೀನಿ ಇದು ಈ ಚೈನನ್ನು ನಾನು ಚೂಸ್ ಮಾಡ್ಕೊಳ್ತೀನಿ ಕೆಂಪದು ಈ ರೆಡ್ ಎಲ್ಲಿದೆ ಅದನ್ನು ನಾನು ಚೂಸ್ ಮಾಡ್ಕೊಳ್ತೀನಿ ಸೊ ಚೂಸ್ ಮಾಡಿಕೊಂಡ್ರೆ ಇಲ್ಲಿಂದ ಇಲ್ಲ ಆಯಿತು ಸೊ ಇಷ್ಟನ್ನು ಮಾತ್ರ ಅಂದರೆ ಈ ರೆಡ್ಕ್ಕೆ ಒಳಗಡೆ ಇದೆಯಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಾರ್ಬನ್ ಲಾಂಗೆಸ್ಟ್ ಪಾಸಿಬಲ್ ಚೈನಲ್ಲಿದೆ ಆ ಎಂಟು ಕಾರ್ಬನ್ಗೆ ಸೆಲೆಕ್ಟ್ ದ ರೂಟ್ ವರ್ಡ್ ಫಾರ್ ದ ಕಾರ್ಬನ್ ಚೈನ್ ಕಂಟೈನಿಂಗ್ ಏಯ್ಟ್ ಕಾರ್ಬನ್ಸ್ ಎಂಟು ಕಾರ್ಬನ್ ಇತ್ತು ಅಂತಂದರೆ ಎಷ್ಟು ರೂಟ್ ವರ್ಡ್ ಏನು ನಾನು ಹೇಳಿದ್ದೀನಿ ಏಯ್ಟ್ ಇತ್ತು ಅಂತಂದರೆ ಆಕ್ಟಾ ಆಕ್ಟಾ ಇಸ್ ದ ರೂಟ್ ವರ್ಡ್ ಆಯಿತು ಇದಾದ ಮೇಲೆ ನೆಕ್ಸ್ಟ್ ನಂತರ ಏನು ಮಾಡಬೇಕು ಫಂಕ್ಷನಲ್ ಗ್ರೂಪನ್ನು ನೋಡ್ಕೊಳ್ಬೇಕು ನೋಡಿ ಎಲ್ಲದರ ನಡುವೆಯೂ ಸಿಂಗಲ್ ಬಾಂಡ್ ಇದೆ ರೈಟ್ ಸೊ ಇಲ್ಲಿ ಸ್ಪೆಸಿಫಿಕ್ ಫಂಕ್ಷನ್ ಬೇರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಬಿಟ್ಟು ಬೇರೆ ಯಾವುದೋ ಬೇರೆ ಗ್ರೂಪ್ ಇಲ್ಲ ಸೊ ಬಟ್ ಕಾರ್ಬನ್ ಮತ್ತು ಕಾರ್ಬನ್ಗಳ ನಡುವೆ ಯಾವ ಬಾಂಡ್ ಇದೆ ಇಟ್ ಈಸ್ ದ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆ್ಯಂಡ್ ಕಾರ್ಬನ್ ಇಂದ ಆಕ್ಟಾ ಆಕ್ಟಾ ಅಂತ ಅದು ಎಂಟು ಕಾರ್ಬನ್ ಈ ಮೇಯ್ನ್ ಚೈನ್ ಇದೆಯಲ್ಲ ಈ ಮೇನಲ್ಲಿ ಸೊ ಈ ಮೈನ್ ಚೈನ್ ಈ ಈ ಚೈನಲ್ಲಿ ಈ ಕಾಂಪೌಂಡ್ನಲ್ಲಿ ಮೇನ್ ಚೈನ್ ಅಂತಲ್ಲ ಈ ಒನ್ ಟು ಒಟ್ಟು ಕಾಂಪೌಂಡ್ನಲ್ಲಿ ಏನಿದೆ ಯಾವ ಟೈಪ್ ಆಫ್ ಬಾಂಡ್ ಇದೆ ನೋಡ್ಕೊಳ್ಳಿ ಏನು ಟೈಪ್ ಆಫ್ ಬಾಂಡ್ ಇದೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ ಬೇರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಬೇರೆ ಇನ್ನೇನಿಲ್ಲ ಬಟ್ ಇಟ್ ಹ್ಯಾಸ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ ಅದಕ್ಕೆ ಸಫಿಕ್ಸ್ ಕೊಟ್ಟಿದ್ದೀವಿ ಸಫಿಕ್ಸ್ ಏನು ಈ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ ಏನಂತೇಳಿ ಸೊ ಹಾಗಾಗಿ ಈ ಕೆಂಪು ಈ ಚೈನ್ ಇದೆಯಲ್ಲ ಈ ಚೈನಿನ ಹೆಸರು ಮೈನ್ ಕಾಂಪೌಂಡ್ ಹೆಸರು ಏನಪ್ಪ ಅಂದರೆ ಆಕ್ಟೈನ್ ಆಯಿತು ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇದೇನಾಯಿತು ಆಕ್ಟೈನ್ ಮೇನ್ ಚೈನ್ ಆಯಿತು ಆದರೆ ಇದು ಆಕ್ಟೇನೇನೋ ಆಯಿತು ಆದರೆ ನಾನು ಇ ಸಿ ಎಚ್ ತ್ರೀ ಬಿಟ್ಟಿದ್ದೀನಿ ಇ ಸಿ ಎಚ್ ತ್ರೀನು ಬಿಟ್ಟಿದ್ದೀನಿ ಇ ಸಿ ಎಚ್ ತ್ರೀ ಕೂಡ ಬಿಟ್ಟಿದ್ದೀನಿ ಅದನ್ನು ಅಕೌಂಟಿಗೆ ತೊಗೊಂಡೇ ಇಲ್ಲ ಸೊ ಹಾಗಾದ್ರೆ ಇದೇನಿದು ಸಿ ಎಚ್ ತ್ರೀ ಇದೇನಪ್ಪ ಅಂತ ನೋಡಿ ಮೀಥೇನು ಸಿ ಎಚ್ ಫೋರ್ ಅಂದರೆ ಮೀಥೇನು ಮೀಥೇನಿಂದ ಒಂದು ಹೈಡ್ರೋಜನ್ ತೆಗೆದ್ರೆ ಮೀಥೈಲ್ ಆಗುತ್ತೆ ನೋಡಿ ಆಲ್ಕೇನಿಂದ ಒಂದು ಹೈಡ್ರೋಜನ್ ತೆಗೆದ್ರೆ ಆಗುವ ಹಾಗೆ ಈ ಆಲ್ಕೆನ್ ಯಾವುದೋದು ಮೀಥೇನು ಮೀಥೇನಿಂದ ಒಂದು ಹೈಡ್ರೋಜನ್ ತೆಗೆದ್ರೆ ಏನಾಗಿದೆ ಮೀಥೈಲ್ ಎಷ್ಟು ಮೀಥೈಲ್ ಇದೆ ಇಲ್ಲಿ ಮೀಥೈಲ್ ಇದೆ ಇಲ್ಲೂ ಮೀಥೈಲ್ ಇದೆ ಇಲ್ಲೂ ಮೀಥೆಲ್ ಇಲ್ಲಿ ಅನ್ನುವುದು ಎಲ್ಲಿ ಅನ್ನೋದು ಹೇಳಬೇಕು ನಾವು ಇಲ್ಲಿ ಅನ್ನುವುದು ಎಲ್ಲಿ ಹೇಗೆ ಹೇಳೋದು ಅದನ್ನು ರೈಟ್ ಇಲ್ಲಿ ಮಿಥೆನ್ ಇದೆ ಅಂತ ಗೊತ್ತಾಗಿದೆ ಮಿಥೈಲ್ ಗ್ರೂಪ್ ಇದೆ ಅಂತ ಹೇಳಿ ಒಂದು ಎರಡು ಮೂರು ಮೀಥೈಲ್ ಗ್ರೂಪ್ ಇದೆ ಅಂತ ಗೊತ್ತಾಗಿದೆ ಸೊ ಆಪ್ ಟೆನ್ಸ್ ತ್ರೀ ಮಿಥೆಲ್ ಗ್ರೂಪ್ಸ್ ಆಯ್ತಲ್ವಾ ಅದು ಎಲ್ಲಿದೆ ಅಂತ ಹೇಳಬೇಕು ನಾನು ಸೊ ಅದಕ್ಕೆ ಹೇಗೆ ಹೇಳೋದು ಎಲ್ಲಿ ಇದೆ ಅಂತ ನಂಬರ್ ಮಾಡಬೇಕು ಯಾವ ಚೈನನ್ನು ಈ ಚೈನನ್ನು ನಂಬರ್ ಮಾಡುವಾಗ ಈ ಸಬ್ಸ್ಟಿಟ್ಯೂಂಟ್ ಇದೆ ಅಲ್ಲ ಗ್ರೂಪ್ಗೆ ಹತ್ತಿರದ ತುದಿಯಿಂದ ಮಾಡಬೇಕು ಹತ್ತಿರದ ತುದಿ ಅಂದ್ರೆ ಇದಕ್ಕೆ ಇದೆ ಹತ್ತಿರ ಇದಕ್ಕೆ ಒಂದು ಎರಡು ಮೂರು ಐದು ಕಾರ್ಬನ್ ಒಂದು ಎರಡು ಮೂರು ನಾಲ್ಕು ಐದು ಕಾರ್ಬನ್ ದೂರದಲ್ಲಿದೆ ಇದು ಒಂದೇ ಒಂದು ಕಾರ್ಬನ್ ಹತ್ತಿರದ ದೂರದಲ್ಲಿದೆ ಸೊ ಇದೇ ನಿಯರೆಸ್ಟ್ ಪಾಸಿಬಲ್ ಎಂಡ್ ಇಲ್ಲಿಂದ ನಂಬರ್ ಮಾಡ್ತಾ ಹೋಗಿ ಒಂದು ಎರಡು ಮೂರು ನಾಲ್ಕು ಇದೈದು ಇದು ಆರು ಇದು ಏಳು ಇದು ಎಂಟು ಯಾವಾಗಲೂ ನಂಬರ್ ಮಾಡಬೇಕಾದ್ರೆ ಎಡತು ತುದಿನಲ್ಲಿ ಮಾಡಿ ಮೇಲ ತುದಿನಲ್ಲಿ ಲೆಫ್ಟ್ ಹ್ಯಾಂಡ್ ಟಾಪ್ ಕಾರ್ನರ್ ಸೊ ಮಾಡ್ಕೊತಾ ಬನ್ನಿ ಈ ಎರಡನೇದರಲ್ಲಿ ಇದೆ ನಾಲ್ಕನೇ ಇದರಲ್ಲಿ ಒಂದು ಮೀಥೆಲ್ ಇದೆ ನಾಲ್ಕನೇ ಇದರಲ್ಲಿ ಇನ್ನೊಂದು ಮಿಥೆಲ್ ಇದೆ ಸೊ ಎಲ್ಲೆಲ್ಲಪ್ಪ ಮೀಥೆಲ್ ಇದೆ ಅಂತಂದರೆ ಆನ್ ದ ಸೆಕೆಂಡ್ ಮತ್ತು ಫೋರು ಮತ್ತೆ ಫೋರು ಹಂಗೆ ಬರೀರಿ ಎಷ್ಟಿದೆ ಅಂತ ಸೊ ದೇರ್ ಈಸ್ ಎ ಮೀಥೆಲ್ ಗ್ರೂಪ್ ಆನ್ ಸೆಕೆಂಡ್ ಫೋರ್ ಆ್ಯಂಡ್ ಫೋರ್ ಕಾರ್ಬನ್ ಆಫ್ ದ ಚೈನ್ ಸೊ ಹಾಗಾದರೆ ಇವನ್ನ ಪ್ರಿಫಿಕ್ಸ್ ಆಗಿ ಸೇರಿಸ್ಕೊಳ್ಳಿ ಇವನೇನ ಮಾಡಿ ಪ್ರಿಫಿಕ್ಸ್ ಆಗಿ ಸೇರಿಕೊಳ್ಳಿ ಯಾವ ಗ್ರೂಪ್ ಅದು ಮೀಥೈಲ್ ಗ್ರೂಪು ಅದೆಲ್ಲೆಲ್ಲಿದೆ ಅದನ್ನು ಹೇಳಿಬಿಡಿ ಅಷ್ಟೇ ಸೊ ಏನು ಮಾಡಬೇಕು ಅದನ್ನು ಎಲ್ಲೆಲ್ಲಿದೆ ಎರಡನೇದರಲ್ಲಿ ಮೀಥೆಲ್ ಇದೆ ಟೂ ಡ್ಯಾಶ್ ಅದಕ್ಕೆ ಅಕ್ಷರ ಮತ್ತು ನಂಬರ್ಗೆ ಡ್ಯಾಶ್ ಕೊಡಬೇಕು ರೈಟ್ ಟೂ ಡ್ಯಾಶ್ ಮಿಥೆಲ್ ಆಮೇಲೆ ಮತ್ತೆ ಡ್ಯಾಶು ನಡೀತಿದೆ ಅಕ್ಷರ ಮತ್ತು ನಂಬರ್ ಇದೆಯಲ್ಲ ನಂಬರು ಮತ್ತು ಪದಗಳು ಅದಕ್ಕೆ ಯಾವಾಗಲೂ ಡ್ಯಾಶ್ ಬರೀಬೇಕು ನಾಲ್ಕನೇದರಲ್ಲಿ ಡ್ಯಾಶು ಮಿಥೆಲ್ ಇದೆ ಮತ್ತು ನಾಲ್ಕನೇದರಲ್ಲಿ ಇನ್ನೊಂದು ಮೀಥೈಲ್ ಇದೆ ಡ್ಯಾಶ್ ಮೀಥೈಲ್ ಸೊ ಟು ಡ್ಯಾಶ್ ಮೀಥೈಲ್ ಡ್ಯಾಶ್ ಫೋರ್ ಡ್ಯಾಶ್ ಮೀಥೈಲ್ ಇದು ಇನ್ನೊಂದು ಡ್ಯಾಶ್ ಫೋರ್ ಡ್ಯಾಶ್ ಮೀಥೈಲ್ ಯಾವುದರಲ್ಲಿ ಆಕ್ಟೇನಲ್ಲಿ ಇಲ್ಲಿ ಗ್ಯಾಪ್ ಕೊಡಬಾರ್ದು ಆಕ್ಟೇನಲ್ಲಿದೆ ಸೊ ಇಷ್ಟು ಆಯಿತು ಆದರೆ ಇಲ್ಲಿ ನೋಡಿ ಇದು ಒಂದು ಮೀಥೇಲು ಇದು ಒಂದು ಮೀಥೇಲ್ ಇದು ಒಂದು ಮೀಥೇಲು ಎರಡು ಮೀಥೇಲ್ ಮೂರು ಮೀಥೇಲ್ ಅಂದರೆ ಮೀಥೇಲ್ ಅನ್ನೋದು ಈಸ್ ರಿಪೀಟೆಡ್ ಹೌ ಮೆನಿ ಟೈಮ್ಸ್ ಮೂರು ಸಾರಿ ತ್ರೈಸು ಮತ್ತೆ ಮತ್ತೆ ರಿಪೀಟ್ ಆಗಿದೆ ಸೊ ಒಂದು ಎರಡು ಮೂರು ಅದನ್ನು ಈ ರೀತಿ ರಿಪೀಟ್ ಮತ್ತೆ ಮತ್ತೆಷ್ಟುದ್ದ ಬರೆಯೋ ಬದಲಾಗಿ ಏನು ಮಾಡಿ ಇಟ್ ಕ್ಯಾನ್ ಬಿ ನೇಮ್ಡ್ ಆಸ್ ಟ್ರೈ ಮೀಥೇಲ್ ವಿತ್ ಪೊಸಿಷನ್ಸ್ ಆಫ್ ಇಟ್ ಇನ್ ದ ಚೈನ್ ಸೊ ಇದನ್ನು ಒಂದು ಎರಡು ಮೂರು ಟ್ರೈ ಮೀಥೇಲ್ ಅಂತ ಮಾಡ್ತೀನಿ ಟೂ ಫೋರ್ ಫೋರ್ ಅನ್ನೋದನ್ನು ಮುಂದೆ ನಂಬರ್ ಬರಿತೀನಿ ಸೊ ಎರಡು ಕಾಮ ನಾಲ್ಕು ಕಾಮ ನಾಲ್ಕು ಡ್ಯಾಶ್ ಅಂದರೆ ಇದು ಮೂರು ಒಂದು ಎರಡು ಮೂರು ನಾಲ್ಕು ಟ್ರೈ ಮೀಥೈಲ್ ಯಾವುದರಲ್ಲಿ ಆಕ್ಟೇನಲ್ಲಿ ಇವಿಷ್ಟು ಸೇರಿದರೆ ಇದರ ಹೆಸರಾಗುತ್ತೆ ದಿಸ್ ಈಸ್ ಟೂ ಫೋರ್ ಫೋರ್ ಟೂ ಫೋರ್ ಫೋರ್ ಟ್ರೈ ಮೀಥೈಲ್ ಆಕ್ಟೇನ್ ರಿಪೀಟ್ ಇದು ಟೂ ಫೋರ್ ಫೋರ್ ಟ್ರೈ ಮೀಥೈಲ್ ಇವು ಆಕ್ಟೇನ್ ಯಾವ ಚೈನು ಮೇಯ್ನ್ ಚೈನ್ ಮೇಯ್ನ್ ಚೈನಲ್ಲಿ ಮೇಯ್ನ್ ಬುಡ ಯಾವುದಪ್ಪ ಅಂದ್ರೆ ಆಕ್ಟೇನ್ ಬುಡ ಆಕ್ಟೇನ್ ಬುಡದಲ್ಲಿ ಬ್ರಾಂಚ್ ಒಂದು ಎರಡನೇದರಲ್ಲಿ ಒಂದು ಮೀಥೆಲ್ ಇದೆ ನಾಲ್ಕನೇದರಲ್ಲಿ ಎರಡು ಮೀಥೇಲ್ ಇದೆ ನಾಲ್ಕು ಮೀಥೇಲು ನಾಲ್ಕು ಮೀಥೆಲ್ ಎರಡು ಅನ್ನೋದನ್ನು ನಾಲ್ಕು ನಾಲ್ಕು ಬಿಡಿಸಿ ಬಿಡಿಸಿನೇ ಹೇಳಬೇಕು ಅದಕ್ಕೆ ಫೋರ್ ಫೋರ್ ಟ್ರೈ ಮೀಥೈಲ್ ಆಕ್ಟೇನ್ ಇಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್ ನೇಮ್ ಆಫ್ ದಿಸ್ ಕಂಪೌಂಡ್ ಸೊ ಇದು ನೇಮ್ ಮಾಡುವಂಥ ವಿಧಾನ ಈ ಕಾಂಪೌಂಡ್ನಲ್ಲಿ ರೂಟ್ ವರ್ಡ್ ಯಾವುದಪ್ಪ ಅಂದ್ರೆ ಆಕ್ಟ್ ಆಗಿರ್ತದೆ ಸಫಿಕ್ಸ್ ಏನು ಅಂತಂದರೆ ಏನಾಗಿದೆ ಆಮೇಲೆ ಇವಿಷ್ಟು ಟೂ ಫೋರ್ ಫೋರ್ ಟ್ರೈಮೀಥಲ್ ಅನ್ನೋದು ಏನಾಗಿದೆ ಪ್ರಿಫಿಕ್ಸ್ ಆಗಿರುತ್ತೆ ಅದಕ್ಕೆ ಬೇರೆ ಬೇರೆ ಬಣ್ಣದಲ್ಲಿ ಕೊಟ್ಟಿದ್ದೀನಿ ಇದು ಕಪ್ಪು ಕೆಂಪು ರೂಟ್ ವರ್ಡಲ್ಲಿ ನೀಲಿಯಲ್ಲಿ ಅನ್ನು ಕೊಡಲಾಗಿದೆ ಇದು ದಿಸ್ ಇಸ್ ಅ ವೇ ಯು ಹಾಟ್ ಟು ನೇಮ್ ದ ಕಾಂಪೌಂಡ್ ಬೈ ಐ ಯು ಪಿ ಎಸ್ ಸಿ ಸಿಸ್ಟಮ್ ಇದು ನಾಮಕರಣ ಮಾಡೋದು ಐ ಯು ಪಿ ಎಸ್ ಸಿ ಇದರ ಪ್ರಕಾರ ರೂಲ್ಸ್ ಪ್ರಕಾರ ನಾಮಕರಣ ಮಾಡೋದು ಹೀಗೆ ಅಕಸ್ಮಾತ್ ಅನ್ನೋದು ತಪ್ಪಾಗಿ ನೀವು ಈ ಕಡೆಯಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ನಂಬರ್ ಮಾಡಿಬಿಟ್ಟಿದ್ರೆ ಏನಾಗ್ಬಿಡುತ್ತೆ ಅವಾಗ ಅದು ನೋಡಿ ಐದನೇದರಲ್ಲಿ ಎರಡಿದೆ ಫೈ ಫೈ ನೋಡಿ ಇಲ್ಲಿಂದ ನಂಬರ್ ಮಾಡ್ತೀನಿ ಅಂದ್ಕೊಳ್ಳಿ ಸೊ ಅದೇನಾಗುತ್ತೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದಾಯ್ತಲ್ವ ಇದೇನಾದರೂ ಮಾಡಿಬಿಟ್ರೆ ಐದು ಐದು ಮತ್ತು ಏಳು ಐದು ಐದು ಟ್ರೈ ಮೀತೆ ಲಾಕ್ ಟೈನ್ ಆಗುತ್ತೆ ಇದು ತಪ್ಪು ಇದಲ್ಲ ಇದು ಅಲ್ಲ ದಿಸ್ ಇಸ್ ರಾಂಗ್ ಇಟ್ ಈಸ್ ನಾಟ್ ಫೈ ಫೈ ಟ್ರೈ ಮೀತೆ ಲಾಕ್ ಟೈನ್ ಬಟ್ ಇಟ್ ಈಸ್ ಟೂ ಫೋರ್ ಫೋರ್ ಟ್ರೈ ಮಿತ್ ಲಾಕ್ ಇದು ನಿಯರೆಸ್ಟ್ ಎಂಡು ಕೂಡ ಆಗುತ್ತೆ ಇನ್ನೊಂದು ಇನ್ನೊಂದು ಉದಾ ಇದು ಅಂತ ರೂಲ್ ಇದೆ ಅದು ಲೋಯೆಸ್ಟ್ ಸಮ್ ರೂಲ್ ಅಂತ ಕರೀತಾರೆ ಇವಿಷ್ಟನ್ನು ಆ್ಯಡ್ ಮಾಡಿದರೆ ಏನೋ ಪ್ರಿಫಿಕ್ಸ್ಗಳಿದೆಯಲ್ಲ ನಂಬರು ಅದನ್ನು ಆ್ಯಡ್ ಮಾಡಿದರೆ ಕಡಿಮೆ ಸಂಖ್ಯೆ ಬರಬೇಕು ಇದು ನೋಡಿ ಎರಡು ನಾಲ್ಕು ನಾಲ್ಕು ಅಂತಂದ್ರೆ ಎಂಟು ಪ್ಲಸ್ ಎರಡು ಹತ್ತಾಯಿತು ಸೊ ಇದರ ನಂಬರ್ ಹತ್ತು ಬಂತು ಇದಕ್ಕೆ ತಗೊಂಡ್ರೆ ಹತ್ತು ಪ್ಲಸ್ ಏಳು ಹದಿನೇಳು ಆಗಿಬಿಡತ್ತೆ ಹದಿನೇಳು ಜಾಸ್ತಿ ಇದು ಸಾಧ್ಯ ಇಲ್ಲ ಲೋಯೆಸ್ಟ್ ಸಮ್ ರೂಲ್ ಅಂತ ಕರೀತಾರೆ ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಕಡಿಮೆ ಸಂಖ್ಯೆ ಬರಬೇಕು ಸೊ ಅದನ್ನು ಇನ್ನೊಂದು ರೂಲ್ ಅಂತ ಕರೀತಾರೆ ಲೋಯೆಸ್ಟ್ ಸಮ್ ಅಂತ ಹೇಳಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ನಿಯರೆಸ್ಟ್ ಎಂಡ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಫಂಕ್ಷನಲ್ ಗ್ರೂಪ್ ಅದರಿಂದ ನಂಬರ್ ಮಾಡಬೇಕು ಈ ನಂಬರ್ ಮಾಡುವಾಗ ನೇಮ್ ಆಫ್ ಪಾಲಿಸ್ಬೇಕಾಗಿರೋದು ಏನು ನೇಮ್ ಇಟ್ ಫ್ರಮ್ ದ ನಿಯರೆಸ್ಟ್ ಎಂಡ್ ನೇಮ್ ಇಟ್ ಫ್ರಮ್ ದ ನಿಯರೆಸ್ಟ್ ಎಂಡ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ಸ್ ಅಥವಾ ಫಂಕ್ಷನಲ್ ಗ್ರೂಪ್ ಓಕೆ ಸೊ ಇದು ದಿಸ್ ಇಸ್ ಯು ಹ್ಯಾವ್ ಟು ನೇಮ್ ಸೊ ಇದು ನೇಮ್ ಆಯಿತು ಈಗ ಉಲ್ಟಾ ಹೋಗ್ತೀನಿ ಸ್ಟ್ರಕ್ಚರ್ ಕೊಟ್ಟು ನೇಮ್ ಕೊಟ್ಟೆ ಈಗ ನೇಮ್ ಕೊಟ್ಬಿಟ್ಟು ಸ್ಟ್ರಕ್ಚರ್ ಬರೆಯೋದು ಹೇಗೆ ಅನ್ನೋದು ನಾನು ಹೇಳ್ತೀನಿ Now let me see how to write the st uh, structure when the name of the compound is given. If the UPC name of the compound is 223 trimethylpentane then how to write this complete structure complete means all the bonds in the compound has to be shown clearly okay now how to write that let us see that okay so for that what we have to do is we have to split this into the three components one is root word what is the root word that you have to find first thing is find out the root word root word in this is pent pent is the root word in the name of the compound our uh, math yath, uh, prop but pent ಎಕ್ಸೆಪ್ಟ್ ಆರ್ ಇಸ್ ಆರ್ ಆಲ್ ದ ರೂಟ್ ವರ್ಡ್ ಅವೆಲ್ಲ ರೂಟ್ ವರ್ಡ್ ಆಗಿರ್ತದೆ ಸೊ ಈಗೇನು ಅಂತಂದರೆ ಪೆಂಟ್ ಅನ್ನೋದು ಇಲ್ಲಿ ರೂಟ್ ವರ್ಡ್ ಆಯಿತು ಸೊ ರೂಟ್ ವರ್ಡ್ ಯಾವುದು ಇಲ್ಲಿ ಪೆಂಟ್ ಅಂತಾಯಿತು ಪೆಂಟ್ ಅಂದ್ರೇನು ಐದು ಕಾರ್ಬನ್ ಅಂತೇಳಿ ಪೆಂಟ್ ಅಂದರೆ ಐದು ಅಂತ ಪೆಂಟ ಸೊ ರೈಟ್ ಫೈವ್ ಕಾರ್ಬನ್ಸಿನೇ ರೋ ಒಂದು ರೋನಲ್ಲಿ ಐದು ಕಾರ್ಬನ್ಸನ್ನು ಸರಳ ರೇಖೆನಲ್ಲಿ ಬರ್ಕೊಳ್ತಾ ಹೋಗಿ ಒಂದು ಕಾರ್ಬನ್ ಮತ್ತು ಇನ್ನೊಂದು ಕಾರ್ಬನ್ ನಡುವೆ ಒಂದು ಸಿಂಗಲ್ ಬಾಂಡನ್ನು ಹಾಕಿ ಯಾವಾಗಲೂ ಕೂಡ ಮೊದಲು ಒಂದು ಕಾರ್ಬನ್ ಮತ್ತು ಇನ್ನೊಂದು ಕಾರ್ಬನನ್ನು ಬಿಡಿಸಿ ಬರ್ಕೊಂಡು ಅವೆರಡರ ನಡುವೆ ಒಂದು ಬಾಂಡ ಸಿಂಗಲ್ ಬಾಂಡನ್ನು ಹಾಕಬೇಕು ಹಾಕಿದ ನಂತರ ನಂತರ ಏನು ಮಾಡಬೇಕು ಅಂತಂದರೆ ಈ ಚೈನ್ ಇದೆಯಲ್ಲ ಇದು ಇದು ಮೇನ್ ಚೈನು ಅದಕ್ಕೆ ನಂಬರ್ ಕೊಡಿ ನಂಬರ್ದ ಚೈನ್ ಏನು ಒಂದು ಎರಡು ಮೂರು ನಾಲ್ಕು ಐದು ಅಂಥೇಳಿ ಇದು ಎಡಗಡೆಯಿಂದ ಬಲಗಡೆ ಬೇಕಾದರೂ ಕೊಡ್ಬೋದು ಬಲಗಡೆಯಿಂದ ಎಡಗಡೆ ಬೇಕಾದರೂ ಕೊಡಬಹುದು ಈ ಕಡೆ ಒನ್ ಟು ತ್ರೀ ಫೋರ್ ಈ ಕೊಟ್ಟಿದೀವಲ್ಲ ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಈ ರೀತಿ ಬೇಕಾದರೂ ಮಾಡ್ಬೋದು ಸೊ ಅದು ಅದರ ಲಕ್ಷಣ ಕೂಡ ಹೌದು ಈ ರೀತಿ ಬೇಕು ಎರಡು ರೀತಿಯಲ್ಲೂ ಮಾಡಬಹುದು ಆಯಿತಾ ಇದಾದ ಮೇಲೆ ಏನು ಮಾಡಬೇಕು ಅಂತಂದರೆ ಇದರ ಸಫಿಕ್ಸ್ ಏನು ಇದು ಸಫಿಕ್ಸ್ ಅಂದ್ರೆ ಏನಂತ ಹೇಳಿದ್ರೆ ಎಸ್ ಅಂದ್ರೆ ಸಫಿಕ್ಸ್ ಎಸ್ ಅಂದ್ರೆ ಸರ್ನೇಮ್ ಸರ್ ನೇಮ್ ಏನು ಏನ್ ಅಂದ್ರೆ ಕಾರ್ಬನ್ ಕಾರ್ಬನ್ಗಳ ನಡುವೆ ಏನಿದೆ ಸಿಂಗಲ್ ಬಾಂಡ್ ಇದೆ ಅಂತ ಅರ್ಥ ಸಫಿಕ್ಸ್ ಏನಾಯ್ತು ಏನಾಯ್ತು ಅಂದ್ರೆ ಅರ್ಥ ಏನು ಕಾರ್ಬನ್ ಮತ್ತೆ ಕಾರ್ಬನ್ಗಳ ನಡುವೆ ಏನಿದೆ ದಟ್ ಮೀನ್ಸ್ ಏನ್ ಮೇ ಸಿ ಸಿ ಸಿಂಗಲ್ ಬಾಂಡ್ ನೋಡಿ ಕಾರ್ಬನ್ ಮತ್ತು ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಈಗಾಗಲೇ ತೋರಿಸಿ ಆಗಿದೆ ಸೊ ಇದು ಬೇಸಿಕ್ ಸ್ಕೆಲೆಟನ್ ಆಗೋಯಿತು ಪೆಂಟ್ ಅಂದರೆ ಐದು ಕಾರ್ಬನ್ನು ಏನಂದರೆ ಸಿಂಗಲ್ ಬಾಂಡು ಬೇಸಿಕ್ ಸ್ಕೆಲೆಟನ್ ಆಗ್ಬಿಟ್ಟಿದೆ ಸೊ ಇದಾದ ನಂತರ ಸೊ ಇಷ್ಟೇ ಬರಿ ಪ್ರಿಫಿಕ್ಸ್ ಇರಲಿಲ್ಲ ಅಂತಂದರೆ ಇವೆಲ್ಲದಕ್ಕೂ ನಾಲ್ಕು ಬಾಂಡ್ಗಳನ್ನ ಸೇರಿಸಿ ಪ್ರತಿಯೊಂದು ಕಾರ್ಬನ್ಗೂ ನಾಲ್ಕು ಬಾಂಡ್ ಈಗಾಗಲೇ ಇಲ್ಲಿ ಒಂದಿದೆ ಇನ್ನು ಮೂರು ಬಾಂಡು ಈ ಅಲ್ಲಿ ಎರಡು ಬಾಂಡ್ ಇದೆ ಇನ್ನು ಎರಡು ಬಾಂಡ್ಗಳು ಹಾಗೆ ಸೇರಿಸ್ಕೊಂಡು ಹೈಡ್ರೋಜನ್ ಹಾಕ್ಬಿಟ್ಟು ಕಾಂಪೌಂಡ್ ಬರಿಬೋದಾಗಿತ್ತು ಆದರೆ ನೆಕ್ಸ್ಟ್ ಇಲ್ಲೇನಿದೆ ಇವಿಷ್ಟೇ ಅಲ್ವಲ್ಲ ಪೆಂಟೆನ್ ಅಲ್ದರೆ ಇಷ್ಟು ಭಾಗ ಇದೆ ಅಲ್ಲ ಟೂ ಟು ತ್ರೀ ಟ್ರೈಮ್ ಇದು ಪ್ರಿಫಿಕ್ಸು ಸೊ ಏನು ಟೂ ಟು ತ್ರೀ ಟ್ರೈ ಮೀಥೈಲ್ ಅನ್ನೋದು ಪ್ರಿಫಿಕ್ಸು ಹಾಗಾದರೆ ಇಲ್ಲಿ ಮೀಥೈಲ್ ಅಂದರೆ ಏನು ಅದನ್ನು ನೋಡೋಣ ಸೊ ಟೂ ಟು ತ್ರೀ ಟ್ರೈ ಮೀಥೈಲ್ ಅನ್ನೋದು ಟ್ರೈ ಅಂದರೆ ಮೂರು ಮೀಥೈಲ್ ಎಲ್ಲಿ ಎರಡು ಎರಡು ಮೂರರಲ್ಲಿ ಇದೆ ಅಂಥೇಳಿ ಹಾಗಾದರೆ ಏನಿದು ಮೀಥೈಲ್ ಗ್ರೂಪ್ ಅಂತಂದರೆ ಒಂದು ಆಲ್ಕೇನಿಂದ ಮೀಥೇನಿಂದ ಹೈಡ್ರೋ ಒಂದು ಹೈಡ್ರೋಜನ್ ತೆಗೆದ್ರಿ ಈ ಹೆಚ್ಚು ಖಾಲಿ ನೋಡಿ ಜಾಗ ಖಾಲಿ ಸೊ ಉಳ್ಕೊಳ್ಳೋ ಸ್ಟ್ರಕ್ಚರ್ ಇದೆ ಅಲ್ಲ ಅದಕ್ಕೆ ಮೀಥೈ ಅಂತ ಕರೀತಾರೆ ಸಿ ಎಚ್ ಫೋರ್ ಇದ್ದಿದ್ದು ಒಂದು ಹೈಡ್ರೋಜನ್ ತೆಗೆದ್ರೆ ಸಿ ಎಚ್ ತ್ರೀ ಬಾಂಡ್ ಆಗುತ್ತಲ್ಲ ಆ ಬಾಂಡ್ ಸ್ಟ್ರಕ್ಚರ್ಗೆ ಸಿ ಎಚ್ ತ್ರೀ ಡ್ಯಾಶ್ ಅದಕ್ಕೆ ಮಿಥೈಲ್ ಅಂತ ಕರೀತಾರೆ ಜನರಲ್ ಆಗಿ ಮಿಥೆಲ್ನಿಂದ ಮಿಥೈಲ್ ಆದರೆ ಈಥೆಯಿಂದ ಈಥೆಲ್ ಆಗುತ್ತೆ ಪ್ಯೂ ಪ್ರೊಪೈನಿಂದ ಪ್ರೊಫೈಲ್ ಆಗುತ್ತೆ ಬ್ಯೂಟೈನಿಂದ ಬ್ಯೂಟೈಲ್ ಆಗುತ್ತೆ ಅಥವಾ ಆಲ್ಕೇನಿಂದ ಆಲ್ಕೈಲ್ ಆಗುತ್ತೆ ಆಲ್ಕೇನಿಂದ ಆಲ್ಕೈಲ್ ಆಗುತ್ತೆ ಸೊ ಇದಾಗಿದೆ ಸೊ ಈಗ ಮೀಥೈಲ್ ಇದೆ ಎಷ್ಟು ಮೀಥೈಲ್ ಇದೆ ಮೂರಿದೆ ಟ್ರೈ ಮೀಥಲ್ ಎಲ್ಲೆಲ್ಲಿದೆ ಎರಡು ಎರಡು ಮೂರನೇ ಪೊಸಿಷನ್ ಇದೆ ಯಾವುದರಲ್ಲಿ ಈ ಚೈನಲ್ಲಿ ಎರಡು ಎರಡು ಮೂರನೇ ಪೊಸಿಷನ್ ಅಲ್ಲಿ ಅದನ್ನು ಹೇಗೆ ಬರೆಯೋದು ಅದಕ್ಕೆ ಏನು ಮಾಡಿ ಅಂದರೆ ರೈಟ್ ಬಾಂಡ್ ಎಬೌಂಡ್ ಬಿಲೋ ದಿಸ್ ಕೆಲಿಟನ್ ಸೋ ದ್ಯಾಟ್ ಈಚ್ ಕಾರ್ಬನ್ ಶುಡ್ ಆ ಫೋರ್ ಬಾಂಡ್ಸ್ ರೈಟ್ ಬಾಂಡ್ಸ್ ಎಬೋಂಡ್ ಬಿಲೋ ಆಫ್ ಆಲ್ ಕಾರ್ಬನ್ಸ್ ಸೊ ದಟ್ ಟೋಟಲ್ ಬಾಂಡ್ಸ್ ಆನ್ ಈಚ್ ಕಾರ್ಬನ್ ಶುಡ್ ಬಿ ಫೋರ್ ಪ್ರತಿ ಒಂದು ಕಾರ್ಬನ್ನಲ್ಲೂ ನಾಲ್ಕು ಡ್ಯಾಶ್ ಗೆರೆಗಳು ಇರಬೇಕು ಬರ್ಕೊಂಡು ಈಗ ಈಗ ನೋಡಿ ಒಂದನೇದರಲ್ಲಿ ಇಲ್ಲಿತ್ತು ಮೇಲೆ ಎರಡು ಮೂರು ನಾಲ್ಕು ಇದಾಯ್ತಲ್ವಾ ಒಂದು ಎರಡು ಮೂರು ನಾಲ್ಕು ಆಯಿತು ಇದು ಎರಡನೇದರ ಕಾರ್ಬನ್ಗೆ ಒಂದು ಎರಡು ಮೂರು ನಾಲ್ಕು ಮೂರನೇ ಕಾರ್ಬನ್ಗೆ ಒಂದು ಎರಡು ಮೇಲೆ ಒಂದು ಕೆಳಗಡೆ ಒಂದು ನಾಲ್ಕು ಆಯಿತು ನಾಲ್ಕನೇದಕ್ಕೆ ಒಂದು ಎರಡು ಮೂರು ನಾಲ್ಕು ಐದನೇ ಕಾರ್ಬನ್ಗೆ ಲೆಫ್ಟು ಒಂದು ಎರಡು ಮೂರು ನಾಲ್ಕು ಸೊ ಎಲ್ಲದರಲ್ಲೂ ಒಂದೊಂದು ಬಾಂಡ್ ಆಗಿದೆ ಸೊ ಸಿ ಸಿ ಸಿಂಗಲ್ ಬಾಂಡ್ ಇದೆ ಎಲ್ಲ ಸಿಂಗಲ್ ಬಾಂಡ್ಗಳೇ ಇದೆ ಇದಾದ ನಂತರ ಏನು ಮಾಡಬೇಕು ಎರಡು ಮತ್ತು ಟ್ರೈ ಅಂದರೆ ಮೂರು ಅಂದರೆ ಟ್ರೈ ಅಂತಂದರೆ ಮೂರು ಏನು ತ್ರೀ ಮೀಥೆಲ್ ಪ್ರೆಸೆಂಟ್ ಆನ್ ಟೂ ಟು ತ್ರೀ ಅಂದರೆ ಎರಡನೇದರಲ್ಲಿ ಒಂದು ಮಿಥೇಲು ಇದು ಇನ್ನೆರಡನೇದ್ರಲ್ಲಿ ಮತ್ತೊಂದು ಮಿಥೆಲು ಮೂರನೇದರಲ್ಲೂ ಮಿಥೆಲು ಅದನ್ನು ಬರ್ಕೊಳ್ಳಿ ಸೊ ಎರಡನೇದರಲ್ಲಿ ಒಂದು ಮಿಥೇಲು ನೋಡಿ ಮತ್ತೆರಡನೇದರಲ್ಲಿ ಇನ್ನೊಂದು ಮಿಥೇಲು ಬರ್ದಾಯಿತು ಮೂರನೇದಲ್ಲಿ ಮೀಥೈಲ್ ಸೊ ಇದು ಬಿಡಿ ಇದು ಸಿ ಎಚ್ ತ್ರೀನ ಈ ರೀತಿ ಬಿಡಿಸಿ ಕೂಡ ಬರಿಬೋದು ಆಯಿತಾ ಸೊ ಇದು ಬರ್ದಾಯ್ತು ಬರ್ದಾದ ನಂತರ ಏನು ಉಳಿದ ಜಾಗ ಇದೆಯಲ್ಲ ಈ ಉಳಿದ ಜಾಗಕ್ಕೆ ಹೈಡ್ರೋಜನ್ನ ತುಂಬಿಡಿ ಅಷ್ಟೇ ಉಳಿದ ಜಾಗ ಎಲ್ಲ ಇದೆಯಲ್ಲ ಒಂದನೇ ಕಾರ್ಬನಲ್ಲಿ ಏನೇನು ಜಾಗ ಖಾಲಿ ಉಳ್ಕೊಂಡಿದೆಯಲ್ಲ ಅದಕ್ಕೆಲ್ಲ ಹೈಡ್ರೋಜನ್ನ ತುಂಬಿಡಿ ತುಂಬಿದಾಗ ಬರೋ ಅಂಥ ಸ್ಟ್ರಕ್ಚರೇ ಏನದು ಇದು ಟೂ ಟೂ ತ್ರೀ ಟೂ ಟೂ ತ್ರೀ ಒಂದು ಎರಡು ಮೂರು ತ್ರೈ ಮಿಥೆಲ್ ಒಂದು ಎರಡು ಮೂರು ನಾಲ್ಕು ಐದು ಟ್ರೈ ಮೀಥಲ್ ಪೆಂಟೇನ್ ಟು ಟು ತ್ರೀ ಟ್ರೈ ಪೆಂಟೇನ್ ಪೆಂಟೈನ್ ಸೊ ಇದು ಮೀಥೈಲ್ ಈ ಒಂದು ಎರಡು ಮೂರು ಈ ಮೂರು ಮೀಥಲ್ ಪ್ರಿಫಿಕ್ಸ್ ಆಗಿರದೆ ಐದು ಕಾರ್ಬನ್ ಸ್ಟ್ರೈಟ್ ಲೈನಲ್ಲಿದೆ ಅದು ಪೇರೆಂಟ್ ವರ್ಡ್ ಪೇರೆಂಟ್ ಅದು ರೂಟ್ ವರ್ಡ್ ಆಯಿತು ಸಫಿಕ್ಸ್ ಅಂದರೆ ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದೆ ಸೊ ಈ ಸಿ ಎಚ್ ತ್ರೀಯನ್ನು ಹೀಗೆ ಬರಿಬೇಕಾಗುತ್ತೆ ಈ ಸಿ ಎಚ್ ತ್ರೀನ ಇಲ್ಲೊಂದು ಬಾಂಡು ಇಲ್ಲೊಂದು ಬಾಂಡು ಇಲ್ಲೊಂದು ಬಾಂಡು ಅದನ್ನು ಸೇರಿಸೋದ್ರೆ ಸಿ ಎಚ್ ತ್ರೀ ಆಗುತ್ತೆ ಇದು ಅಷ್ಟೇ ಇದು ಅಷ್ಟೇ ಸೊ ತುಂಬ ಕಾಂಪ್ಲಿಕೇಟೆಡ್ ಕಾಣುತ್ತೆ ಅಂತೇಳಿ ಈಗ ಬಿಡಿಸ್ತಿದ್ದೀನಿ ಅಷ್ಟೇ ಇದು ಅದು ಕಂಪ್ಲೀಟ್ ಸ್ಟ್ರಕ್ಚರ್ ಆಗುತ್ತೆ ದಿಸ್ ಟ್ರೈಮಿತಲ್ ಪೆಂಟೆನ್ ಇದೇನು ಸರಿ ಈಗ ಇದನ್ನು ಬಾಂಡ್ಲೈನ್ ಸ್ಟ್ರಕ್ಚರ್ ಬರೆಯೋದು ಹೇಗೆ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ನಾವು ವಿಲ್ ಟೆಲ್ ಯು ಹೌ ಟು ರೈಟ್ ದ ಬಾಂಡ್ಲೈನ್ ಸ್ಟ್ರಕ್ಚರ್ ಇದು ಸ್ಟ್ರಕ್ಚರಲ್ಲಿ ಸಿಂಗಲ್ ಬಾಂಡ್ ಅಂತ ಗೊತ್ತಾಗ್ಬಿಟ್ಟಿದೆ ಐದು ಕಾರ್ಬನ್ ಇದೆ ಅಂತ ಗೊತ್ತಾಗಿದೆ ಆಯಿತಾ ಅದನ್ನು ಹೇಗೆ ಮಾಡೋದು ಬರೆಯೋದು ಅದನ್ನು ಹೇಳ್ತೀನಿ ಈಗ ನೇಮಿಂದ ಕೂಡ ಕೂಡ ಬರಿಬೋದು ನೇಮಲ್ಲಿ ಪೆಂಟ್ ಅಂತಂದರೆ ಐದು ಕಾರ್ಬನ್ನು ಏನಂದರೆ ಸಿಂಗಲ್ ಬಾಂಡು ಪೆಂಟ್ ಅಂದರೆ ಐದು ಕಾರ್ಬನ್ನು ಐದು ಪಾಂಪ್ ಕಾರ್ಬನ್ನು ಏನಂದರೆ ಸಿಂಗಲ್ ಬಾಂಡು ಈ ಟು ಟು ತ್ರೀ ಟ್ರೈ ಹೇಗೆ ಬರೆಯೋದು ಅನ್ನೋದನ್ನು ಕೂಡ ಹೇಳ್ತೀನಿ ಅದಕ್ಕೆ ಏನು ಮಾಡಿ ಅಂತಂದರೆ ಫಸ್ಟು ನೀವೇನು ಮಾಡ್ಕೋಬೇಕು ಅಂತಂದರೆ ಎರಡು ಗೆರೆ ನಿಮ್ಮದು ರೂಲ್ಡ್ ಲೈನ್ ಇದೆಯಲ್ಲವಾ ಎರಡು ಗೆರೆ ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸಣ್ಣದ ಪೆನ್ಸಿಲಲ್ಲಿ ಬರ್ಕೊಳ್ಳಿ ಐ ಪೆಂಟ್ ಅಂತ ಅಂದರೆ ಐದು ಒಂದು ಎರಡು ಮೂರು ನಾಲ್ಕು ಐದು ಡಾಟ್ಸ್ಗಳು ಆಲ್ಟರ್ನೇಟ್ ಆಗಿ ನೋಡಿ ಒಂದನೇದು ಎರಡನೇದು ಮೇಲೆ ಆಗಿ ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಮತ್ತು ಕೆಳಗಡೆಗೆ ಮೂರನೇದು ನಾಲ್ಕನೇದು ಐದನೇದು ಐದು ಡಾಟ್ಸ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಜಿಗ್ ಜ್ಯಾಗಾಗಿ ಬರ್ಕೊಳ್ಳಿ ಮಧ್ಯದಲ್ಲಿ ಇಲ್ಲಿ ಒಂದು ಇದರ ಮಧ್ಯಕ್ಕೆ ಸೆಂಟ್ರಿಗೆ ಮತ್ತೆ ಮಧ್ಯಕ್ಕೆ ಮತ್ತೆ ಸ್ವಲ್ಪ ದೂರಕ್ಕೆ ಮಧ್ಯ ಅಥವಾ ಮುಂದಕ್ಕೆ ರೈಟ್ ಸೊ ಇವೆಲ್ಲವೂ ಕೂಡ ಒಂದಕ್ಕೊಂದು ಮಧ್ಯದಲ್ಲಿರಬೇಕು ಇದು ಇದರ ಮಧ್ಯ ಇದೆ ಇದು ಇವೆರಡು ಮಧ್ಯ ಇದೆ ಇದು ಇವೆರಡರ ಮಧ್ಯ ಇದೆ ಹಾಗೆ ಅದಾದ ನಂತರ ಎಲ್ಲ ಪಾಯಿಂಟ್ಸ್ ಎಷ್ಟು ಎಷ್ಟಿದೆ ಒಂದು ಎರಡು ಇವೆಲ್ಲ ಪಾಯಿಂಟ್ಸನ್ನು ಜಾಯಿನ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲವನ್ನು ಕೂಡ ಜಾಯಿನ್ ಮಾಡಿ ಸೊ ಇಲ್ಲಿ ಎಷ್ಟಿದೆ ನಂಬರು ಒಂದು ಎರಡು ಮೂರು ನಾಲ್ಕು ಐದು ಸೊ ಆ ಪಾಯಿಂಟ್ಸ್ಗಳನ್ನೆಲ್ಲ ಜಾಯಿನ್ ಮಾಡಿಬಿಟ್ಟೆ ಆವಾಗೇನು ಬಂತು ಅಂದರೆ ಈ ಮೇನ್ ಚೈನ್ ಬಂತು ಯಾವುದದು ಈ ಪೆಂಟೆಂದು ಚೈನ್ ಸಿಕ್ಕಿದೆ ನಾನು ಬರೀ ಇಷ್ಟನ್ನು ಮಾತ್ರ ಬರೆದಿದ್ದೀನಿ ಈ ಮೀಥೈಲ್ ಗ್ರೂಪ್ಗಳನ್ನ ಬರೆದಿಲ್ಲ ಈ ಮಿಥೈಲ್ ಎಲ್ಲಿದೆ ಎರಡನೇದರಲ್ಲಿ ಎರಡು ಮೀಥೈಲ್ ಇದೆ ಎರಡನೇದರಲ್ಲಿ ಇದೆಲ್ಲ ವಿ ಶೇಪ್ನಲ್ಲಿ ಇದು ಹೇಗೆ ಇದೆಯಲ್ಲ ಉಲ್ಟಾ ಇಲ್ಲೊಂದು ಗೆರೆ ಮತ್ತು ಉಲ್ಟ ಅದೇ ಅದೇ ರೀತಿ ಇನ್ನೊಂದು ಗೆರೆ ಸೊ ಇದು ಓಪನ್ ಎಂಡ್ ಇದ್ದರೆ ಮಿಥೈಲ್ ಅಂತ ಸಿ ಎಚ್ ತ್ರೀ ನೋಡಿ ಈ ಸಿ ಎಚ್ ತ್ರೀ ಕೂಡ ಮೊದಲನೇದು ಎರಡನೇದರಲ್ಲಿ ಈ ಮೇಲ್ಗಡೆ ಇದೆಲ್ಲ ಸಿ ಎಚ್ ತ್ರೀ ಇದು ಮೂರನೇದು ಸಾರಿ ಎರಡನೇದ್ರಲ್ಲಿ ಇನ್ನೊಂದು ಸಿ ಎಚ್ ತ್ರೀದಾಯಿತು ಅದು ಎರಡನೇದಲ್ಲ ಎರಡು ಮೀಥಲ್ಲಿ ಎರಡು ಆಗೋಯ್ತಲ್ಲ ಇದಾದ್ರೂ ಮೂರನೇದಲ್ಲಿ ಇನ್ನೊಂದು ಸಿ ಎಚ್ ತ್ರೀ ಈ ಮಧ್ಯದಲ್ಲಿ ಬೇಡ ಇದು ಆಪೋಸಿಟ್ ಡೈರೆಕ್ಷನ್ ಇನ್ನೊಂದು ಗೆರೆ ಎಳೆದು ಬಿಡಿ ಆಪೋಸಿಟ್ ಡೈರೆಕ್ಷನ್ ಗೆರೆ ಎಳೆದ್ರೆ ಈ ತುದಿ ಓಪನ್ ಹೆಂಡಿದೆಯಲ್ಲ ಅದು ಕೂಡ ಸಿ ಎಚ್ ತ್ರೀ ಹೈಡ್ರೋಜನನ್ನು ತೋರಿಸಲ್ಲ ಇದೇನೇನೆ ಬಾಂಡ್ ಲೈನ್ ಸ್ಟ್ರಕ್ಚರ್ ಫಾರ್ ದಿಸ್ ಟು ಟೂ ತ್ರೀ ಟೂ ಟೂ ತ್ರೀ ಒನ್ ಟೂ ತ್ರೀ ಟ್ರೈ ಮೀತ್ ಎಲ್ ಪೆಂಟೇರ್ ದಿಸ್ ಇಸ್ ಯು ಕ್ಯಾನ್ ರೈಟ್ ದ ಲೈನ್ ಸ್ಟ್ರಕ್ಚರ್ ಬಾಂಡ್ಲೈಸ್ ಸ್ಟ್ರಕ್ಚರ್ ಇದನ್ನು ಆ್ಯಕ್ಚುಯಲ್ ಆಗಿ ನಾವು ಇದರಲ್ಲಿ ಕಾಂಪೌಂಡು ಸ್ಟಿಸೋ ಕೆಮಿಸ್ಟ್ರಿ ಪ್ರಕಾರ ಬರೆದ್ರೆ ಅದು ಈ ರೀತಿ ಕಾಣುತ್ತೆ ನೋಡಿ ಇದೇ ರೀತಿಯೇ ಬರುತ್ತೆ ಅದು ಸೊ ಇಲ್ಲಿ ಇವೆರಡು ಹತ್ತಿರ ಇದೆ ಅಂತೇಳಿ ಉಲ್ಟಾ ಆಗಿದೆ ಅಷ್ಟೇ ಇದು ಈ ಕಡೆ ವಿ ಶೇಪ್ ವೈ ವಿ ಎಮ್ ಸಾರಿ ಇದು ಅದು ಉಲ್ಟಾ ವಿ ಬದಲಾಗೆ ಪಕ್ಕ ವಿ ಆಗುತ್ತೆ ಪೀಕ್ ಬದಲು ವೀಕ್ ಏನು ಇದಾಗುತ್ತೆ ಸೊ ಅವಾಗ ಇದು ದೂರ ಹೋಗುತ್ತೆ ಅಷ್ಟೇ ಏನಕ್ಕೆ ಅಂದರೆ ಬಾಂಡ್ ರಿಪಲ್ಷನ್ಸ್ ಇರುತ್ತೆ ನೋಡಿ ಇದಕ್ಕೂ ದೂರ ಜಾಸ್ತಿ ಇದೆ ಇವೆರಡು ಹತ್ತರ ಇದೆ ಅಷ್ಟನೇ ವ್ಯತ್ಯಾಸ ಇನ್ನೇನಿಲ್ಲ ಅಂದರೆ ಬಾಂಡ್ ಆ್ಯಂಗಲ್ಸು ಮತ್ತು ರಿಪಲ್ಷನ್ಸ್ ಎಲ್ಲವನ್ನು ಕನ್ಸಿಡರ್ ಮಾಡಿ ಈಗ ಬರೀತಾರೆ ಬಟ್ ಸ್ಟ್ರಕ್ಚರಲ್ಲಿ ಈಗ ಬರೀಬಹುದು ರೈಟ್ ಇದು ಬಾಂಡ್ ಲೈನ್ ಸ್ಟ್ರಕ್ಚರ್ ಫಾರ್ ದಿಸ್ ಕಂಪೌಂಡ್ ಸೊ ಇದು ಬಾಂಡ್ ಲೈನ್ ಸ್ಟ್ರಕ್ಚರ್ ಹೇಳ್ಕೊಟ್ಟಾಯಿತು ಕಂಪ್ಲೀಟ್ ಸ್ಟ್ರಕ್ಚರ್ನು ಕೂಡ ಹೇಳ್ಕೊಟ್ಟಾಗಿದೆ ರೈಟ್ ಓಕೆ ಮುಂದಕ್ಕೆ ಹೋಗೋಣ ಈಗ ಕೆಲವೊಂದು ಎಕ್ಸಸೈಸಸ್ಗಳನ್ನ ತೆಗೆದುಕೊಳ್ಳೋಣ ಸೊ ಏನು ಮಾಡಬೇಕು ಅಂತಂದರೆ ನೀವು ಇವಾಗ ರೈಟ್ ದ ಯು ಪಿ ಎಸ್ ನೇಮ್ ಫಾರ್ ದ ಫಾಲೋಯಿಂಗ್ ಕ್ವಶನ್ಸ್ ರೈಟ್ ಇಲ್ಲೇನು ಮಾಡಿದೆ ಕಂಡೆನ್ಸ್ ಸ್ಟ್ರಕ್ಚರ್ಗಳನ್ನ ಕೊಟ್ಟಿದೆ ಈ ಕಂಡೆನ್ಸ್ ಸ್ಟ್ರಕ್ಚರ್ಗಳಿಗೆ ಐ ಯು ಪಿ ಸಿ ನೇಮನ್ನು ಬರಿಬೇಕು ನೀವು ಸೊ ಇಲ್ಲಿ ನಂಬರ್ ಆಫ್ ಕಾರ್ಬನ್ ಚೈನು ಕಾರ್ಬನ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟಿದೆ ಅಂತ ನೋಡ್ಕೊಂಡಿದ್ದಕ್ಕೆ ನೀವು ಐ ಪಿ ಸಿ ನೇಮನ್ನು ಕೊಡಬೇಕು ಇದು ಕಂಡನ್ ಇದು ಕಂಡೆನ್ಸ್ ಸ್ಟ್ರಕ್ಚರ್ ಆದರೆ ಇದು ಬಾಂಡ್ಲೈನ್ ಸ್ಟ್ರಕ್ಚರ್ಸ್ ಸೊ ಇವೆರಡಕ್ಕೂ ಕೂಡ ನೀವು ಐ ಪಿ ಸಿ ನೇಮ್ಸನ್ನು ಬರೀರಿ ಇದು ನಿಮಗೆ ಹೋಮ್ವರ್ಕು ಕೂಡ ಓಕೆ ಅದಾದಮೇಲೆ ಈ ಕೈ ಕೊಡ್ತಿರುವಂಥದ್ದು ಈಗ ಒಂಬತ್ತು ಹತ್ತು ಇವೆಲ್ಲ ಬ್ಯೂಟೇನು ಪೆಪ್ಟೇನು ಆಪ್ಟೆ ಪೆಂಟೇನು ಆಕ್ಟೇನು ನೊನೇನು ಇವಕ್ಕೆಲ್ಲವಕ್ಕೂ ಕೂಡ ಲೈನ್ ಸ್ಟ್ರಕ್ಚರ್ ಈ ರೀತಿ ಇದು ಈಗಾಗಲೇ ಮೊದಲ ಮೊದಲೇ ತೋರಿಸಿದ್ದೀನಿ ಅದೇ ರೀತಿ ಬರೆಯೋದು ಓಕೆ ಅದನ್ನು ಬರೀರಿ ಹಾಗೆಯೇ ಈಗ ಈ ಕೊಟ್ಟಿರುವಂಥ ಈ ನೇಮ್ ಕೊಟ್ಟಿದೆ ಇಲ್ಲಿ ಸ್ಟ್ರಕ್ಚರ್ ಕೊಟ್ಟಾಯಿತು ಇಲ್ಲೂ ಕೂಡ ನೇಮ್ ಕೊಟ್ಟು ಬಾಂಡ್ಲೈನ್ ಕೊಟ್ಟಿದ್ವಿ ಇಲ್ಲಿ ನೇಮ್ ಕೊಟ್ಟು ಕಂಪ್ಲೀಟ್ ಸ್ಟ್ರಕ್ಚರ್ ಎಲ್ಲ ಬಾಂಡ್ಸ್ನು ಡ್ಯಾಶ್ ಮುಖ್ಯನ ಡ್ಯಾಶ್ ಸ್ಟ್ರಕ್ಚರ್ ಅಥವಾ ಬಾಂಡ್ ಸ್ಟ್ರಕ್ಚರ್ಸನ್ನು ತೋರಿಸಿ ಸೊ ಇದು ನೋಡಿ ಇದಕ್ಕೆ ಕ್ಲೂಸು ಕೂಡ ಇದೆ ನೇಮ್ ಕೊಟ್ಟಿದ್ದಾರೆ ಅಂದರೆ ಈಗ ನೇಮ್ ಕೊಟ್ಟು ಇಫ್ ನೇಮ್ ಇಸ್ ಗಿವನ್ ರೈಟ್ ದ ಸ್ಟ್ರಕ್ಚರ್ ಈ ನೇಮ್ ಕೊಟ್ಟಿದ್ದಾರೆ ಸ್ಟ್ರಕ್ಚರ್ ಬರೀ ಏನು ಅಂತಂದರೆ ಫಸ್ಟ್ ಫೈಂಡ್ ದ ರೂಟ್ ವರ್ಡ್ ಇಲ್ಲಿ ಹೆಪ್ಟ್ ಅಂತ ರೂಟ್ ವರ್ಡು ಬೂಟ್ ಅಂದರೆ ರೂಟ್ ವರ್ಡು ಆಕ್ಟ್ ಅಂದರೆ ಎಂಟು ನಾನು ಅಂದರೆ ನೋ ಎಂಟು ಒಂಬತ್ತು ಸೊ ರೂಟ್ ವರ್ಡ್ ನೋಟ್ ಮಾಡ್ಕೊಳ್ಳಿ ರೂಟ್ ವರ್ಡ್ ನೋಟ್ ಮಾಡ್ಕೊಂಡು ಕೂಡಲೇ ಅದನ್ನು ಅದನ್ನು ಒಂದೇ ಸಾಲಲ್ಲಿ ಬರೀರಿ ಸಾಲಲ್ಲಿ ಯಾವುದನ್ನು ಕಾರ್ಬನ್ಸ್ ಎಷ್ಟು ರೂಟ್ ವರ್ಡಲ್ಲಿ ಇತ್ತು ಅಂದರೆ ಎಂಟು ಕಾರ್ಬನ್ ಒಂದು ಸಾಲಲ್ಲಿ ಬರೀರಿ ಆಮೇಲೆ ಅದನ್ನು ನಂಬರ್ ಮಾಡಿ ಒನ್ ಟು ತ್ರೀ ಫೋರ್ ಎಕ್ಸಾಪಲ್ಲಿ ಲಾಸ್ಟ್ ಹೇಳಿದ್ನಲ್ಲ ಒನ್ ಟು ವಟ್ ಅವರ್ ದ ನಂಬರ್ ವಿಚಸ್ಗೆ ಗಿವನ್ ಬ್ಯೂಟ್ ಅಂದರೆ ನಾಲ್ಕು ಹೆಪ್ಟ್ ಅಂದರೆ ು ಪೆಂಟ್ ಅಂದರೆ ಇದು ಆಕ್ಟ್ ಅಂದರೆ ಎಂಟು ನೋನಾ ಅಂತಂದರೆ ಒಂಬತ್ತು ಸೊ ಹಾಗೇನೆ ಇಲ್ಲಿ ಪೆಂಟು ಪೆನ್ನು ಪೆಂಟು ಎಲ್ಲ ಆಯ್ತಾ ನಂತರ ನೋ ದ ಸಫಿಕ್ಸ್ ಸಫಿಕ್ಸ್ ಅಂದರೆ ಸರ್ ನೇಮ್ಗಳು ನೋಡ್ಕೊಳ್ಳಿ ಏನು 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 ಇವೆಲ್ಲದ ಏನೇ ಆದ್ದರಿಂದ ಸಿಂಗಲ್ ಸಿ ಸಿಂಗಲ್ ಬಾಂಡ್ ಇರ್ತದೆ ಬರ್ಕೊಳ್ಳಿ ಅದಾದಮೇಲೆ ಪ್ರಿಫಿಕ್ಸ್ ಇದೆಯಾ ನೋಡಿ ಪ್ರಿಫಿಕ್ಸ್ ಇತ್ತು ಅಂತಂದರೆ ಆ ಪ್ರಿಫಿಕ್ಸ್ ಏನು ವಾಟ್ ಈಸ್ ದ ನೇಮ್ ಆಫ್ ದ ಪ್ರಿಫಿಕ್ಸ್ ಇಲ್ಲಾಗಲೇ ಕೊಟ್ಟಿರ್ತಾರೆ ನೇಮು ಯಾವುದೋದು ಇಲ್ಲಿ ಮೀಥೆಲ್ ಅಂತಿದೆ ಇಲ್ಲಿ ಇದೆ ಅದರ ಗ್ರೂಪ್ ಮೀನ್ ನೇಮ್ ಗೊತ್ತಾಗಿದೆ ಅದ್ರ ಗ್ರೂಪ್ ಏನು ಅಂತ ನೋಟ್ ಮಾಡ್ಕೊಳ್ಳಿ ಅದನ್ನು ಕರೆಕ್ಟಾಗಿ ನಂಬರಿಂಗ್ ಕರೆಕ್ಟ್ ಟೆಕ್ ಬರೋ ಹಾಗೆ ಆ ಏನು ನಂಬರ್ ಕೊಟ್ಟಿದಾರಲ್ಲ ಅದೇ ರೀತಿಯಲ್ಲಿ ಆ ನಂಬರ್ಗೆ ಕರೆಕ್ಟಾಗಿ ಅದು ಆ ಗ್ರೂಪ್ಸ್ಗಳನ್ನ ಬರೀರಿ ಸೊ ದ್ಯಾಟ್ಸ್ ಯು ಕ್ಯಾನ್ ರೈಟ್ ದ ಏನು ಸ್ಟ್ರಕ್ಚರ್ ಇಫ್ ನೇಮ್ ಇಸ್ ಗಿವನ್ ಅದವೈ ಇಫ್ ಸ್ಟ್ರಕ್ಚರ್ ಕೊಟ್ಬಿಟ್ಟು ನೇಮ್ ಬರೀರಿ ಅಂತಂದರೆ ಇವಾಗ ಏನು ಮಾಡ್ಕೋಬೇಕು ಸ್ಟ್ರಕ್ಚರ್ ಕೊಟ್ಟು ನೇಮ್ ಬರೀರಿ ಅಂತಂದರೆ ಅವಾಗ ಏನು ಮಾಡಬೇಕು ಈ ರೀತಿ ಕಂಡೆನ್ಸ್ ಸ್ಟ್ರಕ್ಚರ್ ಅದು ಬಿಡಿಸ್ಕೋಬೇಕು ಫಸ್ಟ್ ಒನ್ ಒಂದು ಕಂಡೆನ್ಸ್ ಸ್ಟಕ್ಚರ್ನ ಬಿಡಿಸ್ಕೊಳ್ಳಿ ಇವನ್ನೆಲ್ಲ ಏಯ್ಟ್ ಅಂತ ಇವೆಲ್ಲ ಬಿಡಿಸ್ಕೊಂಬಿಡಿ ಆಮೇಲೆ ಎಲ್ಲೆಲ್ಲ ಬ್ರಾಕೆಟ್ ಎಲ್ಲ ಡಬ್ ಡಬ್ಬಲ್ ಇರ್ತದೆ ಅದನ್ನು ಬಿಡಿಸ್ಕೊಳ್ಳಿ ಆಮೇಲೆ ಚೂಸ್ದಲ್ಲಿ ಅಂತ ಲಾಂಗೆಸ್ಟ್ ಚೈನ್ ರೂಟ್ ವರ್ಡ್ ಲಾಂಗೆಸ್ಟ್ ಚೈನ್ ಯಾವುದು ಅಂತ ನೋಟ್ ಮಾಡ್ಕೊಳ್ಳಿ ದಟ್ ಬಿಕಮ್ಸ್ ರೂಟ್ ವರ್ಡ್ ಸೊ ದಟ್ ಗೂಸ್ ದ ನಂಬರ್ ಆಫ್ ಕಾರ್ಬನ್ಸ್ ಆಯಿತಾ ಸೊ ರೂಟ್ ವರ್ಡ್ ಅಲ್ಲಿ ಗೊತ್ತಾಗೋಯಿತು ನಂಬರ್ ಆಫ್ ಕಾರ್ಬನ್ ಇಂದ ರೂಟ್ ವರ್ಡ್ ಬರುತ್ತೆ ರೂಟ್ ವರ್ಡ್ ಬಂದಾದಮೇಲೆ ಸರ್ ನೇಮ್ ತೊಗೊಳ್ಳಿ ದಟ್ ಸಫಿಕ್ಸ್ ಏನಿದೆ ನೋಡಿ ಸಿ ಸಿ ಸಿಂಗಲ್ ಬಾಂಡು ಅಥವಾ ಇನ್ನೇನಾದ್ರು ಬೇರೆ ಫಂಕ್ಷನ್ ಗ್ರೂಪ್ ಇದೆ ಅಂತ ನೋಡ್ಕೊಳ್ಳಿ ಅದಾದ್ಮೇಲೆ ರೂಟ್ ವರ್ಡ್ ಸಫಿಕ್ಸ್ ಇತ್ತು ಅಂತಂದ್ರೆ ಅದು ಕಂಪ್ಲೀಟ್ ನೇಮ್ ಆಗ್ಬಿಡುತ್ತೆ ಅಕಸ್ಮಾತ್ ಅದಲ್ದೇ ಪ್ರಿಫಿಕ್ಸ್ ಇದಲ್ದೇ ಬೇರೆ ಏನಾದ್ರು ಉಳ್ಕೊಂಡಿದ್ರೆ ಇಫ್ ಸಮ್ ಗ್ರೂಪ್ಸ್ ಲೆಫ್ಟ್ ಓವರ್ ರೇ ನೇಮ್ ಆಸ್ ಎ ಪ್ರಿಫಿಕ್ಸ್ ಅಷ್ಟೇ ಸೊ ನೇಮಲ್ಲಿ ಗ್ರೂಪು ರೂಟ್ ವರ್ಡು ಸಫಿಕ್ಸು ಪ್ಲಸ್ ಪ್ರಿಫಿಕ್ಸ್ ಇರ್ತದೆ ಇಲ್ಲಿ ಪ್ರಿಫಿಕ್ಸನ್ನು ಬರಿಬೇಕಾದ ಬರಿಬೇಕಾದಾಗ ಏನು ಮಾಡಬೇಕು ಅಂತಂದ್ರೆ ನಂಬರ್ ದ ಚೈನ್ ಒಂದು ದ ನಿಯರೆಸ್ಟ್ ಎಂಡ್ ಆಫ್ ದ ಫಂಕ್ಷನಲ್ ಗ್ರೂಪ್ ಆಫ್ ದ ಸಬ್ಸ್ಟುಡೆಂಟ್ ಇಲ್ಲಿ ಯಾವಾಗಲೂ ಕೂಡ ಸ್ಟ್ರಕ್ಚರ್ ಬರೀವಾಗ ನೇಮ್ ಸ್ಟ್ರಕ್ಚರಿಗೆ ಕೊಟ್ಟೋದಾಗ ನೇಮ್ ಬರೀಬೇಕಾದಾಗ ಯಾವ ರೀತಿ ನಂಬರ್ ಮಾಡಬೇಕಪ್ಪ ಆ ಚೈನ್ಗೆ ಅಂತಂದರೆ

another number of if the uh, you know the, if more than one carbon is written together in alkyl group split it to get ಗ್ರೂಪ್ಸ್ ಕಂಟೈನಿಂಗ್ ಸಿಂಗಲ್ ಕಾರ್ಬನ್ ಇನ್ ಈಚ್ ಗ್ರೂಪ್ ರೈಟ್ ಇವಾಗ ಸಿ ತ್ರೀ ಎಚ್ ಸೆವೆನ್ ಇದೆ ಮುಂದ್ಗಡೆ ಅದನ್ನು ಹೆಂಗ್ ಸ್ಪ್ಲಿಟ್ ಮಾಡ್ಕೋಬೇಕು ಅಂದ್ರೆ ಈಚ್ ಕಾರ್ಬನ್ ಶುಡ್ ಬಿ ಸಪ್ರೇಟ್ ಒಂದೊಂದೇ ಕಾರ್ಬನ್ಗೆ ಕರೆಕ್ಟಾಗಿ ಹೈಡ್ರೋಜನ್ಸ್ ಸ್ಪ್ಲಿಟ್ ಆಗೋಂಗೆ ಮಾಡ್ಕೋಬೇಕು ಸಿ ತ್ರೀ ಎಚ್ ಸೆವೆನ್ ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಚ್ ಟು ಅಂತ ಹೇಳಿ ನೋಡಿ ಮೂರು ಎರಡು ಐದು ಐದು ಪ್ಲಸ್ ಎರಡು ಏಳು ಸಿ ತ್ರೀ ಎಚ್ ಸೆವೆನ್ ಸೊ ಆ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಸುಲಭ ಆಗುತ್ತೆ ಎಂಟು ಇದೆಯಲ್ಲ ಸಿ ಎಚ್ ಟುನು ಎಂಟು ಟೈಮ್ಸ್ ಇದೆ ಅಂತ ಹೇಳಿ ಅರ್ಥ ಸೊ ಆ ರೀತಿ ಮಾಡಿಕೊಂಡ್ರೆ ಸುಲಭ ಆಗುತ್ತೆ ಓಕೆ ನಾವು ಈಗ ಈ ಪೆಂಟೇನ್ಗೆ ಈಗಾಗಲೇ ಮೊದಲು ಹೇಳ್ಬಿಟ್ಟಿದ್ದೀನಿ ಅದು ಬಾಂಡ್ಲೈನ್ ಸ್ಟ್ರಕ್ಚರ್ಸ್ ಸುಮ್ಮನೆ ಇನ್ನೊಂದ್ಸರಿ ಕ್ಯಾಪ್ ಮಾಡ್ಕೊಳ್ಳೆ ಪೆಂಟ್ ಅಂದರೆ ಇದು ಸಫಿಕ್ಸ್ ಅಂದರೆ ಸಿ ಸಿ ಬ್ಯಾಂಡ್ಸು ಸೊ ನಾನು ಹೇಳಿದೆ ಎರಡು ಲೈನ್ಸ್ ಇರ್ತದೆ ಸೊ ಐದು ಇಟ್ಕೊಳ್ಳಿ ಐದು ಡಾಟ್ ಮೇಲೆ ಇದನ್ನು ನಂಬರ್ ಮಾಡ್ಕೊಳ್ಳಿ ನಂಬರ್ ಆದ್ಮೇಲೆ ಆ ಲೈನ್ಸ್ಗಳನ್ನ ಕನೆಕ್ಟ್ ಮಾಡಿಬಿಟ್ರೆ ಇದು ಎಷ್ಟು ಕನೆಕ್ಟ್ ಮಾಡಿಬಿಟ್ರೆ ಜಸ್ಟ್ ಸಫಿಕ್ಸ್ ಪ್ಲಸ್ ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್ ಇಷ್ಟು ಬರೆದ್ರೆ ಜಸ್ಟ್ ನೇಮ್ ಅದು ಇಲ್ಲಿ ಪ್ರಿಫಿಕ್ಸ್ ಇದ್ದಾಗ ಮಾತ್ರ ಎಲ್ಲಿದೆ ಆ ಜಾಗದಲ್ಲಿ ಏನೇನು ಅದಕ್ಕೆ ತಕ್ಕಂತ ಗ್ರೂಪ್ಗಳು ಹಾಕಿದ್ರೆ ಅದು ದಟ್ ಅ ನೇಮ್ ಇಲ್ಲಿ ಪೆಂಟ್ ಅಂತಂದ್ರೆ ಬರೀ ಇಲ್ಲಿ ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್ ಇರೋದಂದ್ರೆ ಇಷ್ಟನೇ ದಿಸ್ ಇಟ್ಸೆಲ್ಫ್ ಇಸ್ ದ ವಾಟ್ ಬಾಂಡ್ಲೆನ್ ಸ್ಟ್ರಕ್ಚರ್ ಫಾರ್ ದಿಸ್ ಕಾಂಪೌಂಡ್ ಸೊ ಇಲ್ಲೇ ಪ್ರಿಫಿಕ್ಸ್ ಇತ್ತು ಅಂತಂದರೆ ಕರೆಸ್ಪಾಂಡಿಂಗ್ಲಿ ವಾಟ್ ರೈಟ್ ಇಟ್ ಸೊ ಇದನ್ನೇ ಬಾಂಡ್ಲೆನ್ ಸ್ಟ್ರಕ್ಚರ್ ಸುಮ್ಮನೆ ಡಿ ಕ್ಯಾಪ್ ಸೊ ಇಲ್ಲಿ ನೋಡಿ ಇಲ್ಲಿ ಪ್ರಿಫಿಕ್ಸ್ ಇದೆ ಇಲ್ಲಿ ಬಾಂಡ್ಲೆಮ್ ಸ್ಟ್ರಕ್ಚರಲ್ಲಿ ಇದು ಮೇನ್ ಚೇಂಜ್ ಜೊತೆಗೆ ಪ್ರಿಫಿಕ್ಸ್ ಇದೆ ಇದನ್ನಾಗಲೇ ಲಾಸ್ಟ್ ಇದರಲ್ಲಿ ಹೇಳಿದ್ದೀನಿ ಟೂ ಟು ತ್ರೀ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಐದು ಚೈನ್ ಐದು ಇದ್ರಿಗೆ ನೇಮ್ ಮಾಡೋದು ಹೇಗೆ ಅಂತಂದರೆ ಫಸ್ಟ್ ಲಾಂಗೆಸ್ಟ್ ಚೈನಾಗ ಸೆಲೆಕ್ಟ್ ಮಾಡ್ಕೋತೀವಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಅಂದರೆ ಪೆಂಟ್ ಅನ್ನೋದು ರೂಟ್ ವರ್ಡ್ ಆಯಿತು ಇವೆಲ್ಲದರ ಬರೀ ಸಿಂಗಲ್ ಬಾಂಡೆ ಇರೋದರಿಂದ ಏನು ಪೆಂಟ್ ಅನ್ನೋದು ಐದು ಕಾರ್ಬನ್ ಇದೆ ಚೈನಲ್ಲಿ ಇವೆ ಕಾರ್ಬನ್ ಕಾರ್ಬನ್ ನೋಡಿ ಬರೀ ಒಂದೇ ಬಾಂಡ್ಸ್ಗಳು ತಾನೆ ಸಿಂಗಲ್ ಬಾಂಡ್ಗಳಾದ್ರಿಂದ ಏನಾಗುತ್ತೆ ಪೆಂಟ್ ಏನಾಯಿತು ಮೇಲೆ ನಾನು ಏನು ಬಿಟ್ಟಿದ್ದೀನಿ ಅಂತಂದರೆ ಇಲ್ಲಿ ಇದೊಂದು ಗ್ರೂಪ್ ಬಿಟ್ಟಿದ್ದೀನಿ ಇಲ್ಲಿ ಇನ್ನೊಂದು ಗ್ರೂಪ್ ಬಿಟ್ಟಿದ್ದೀನಿ ಇಲ್ಲಿ ಇನ್ನೊಂದು ಗ್ರೂಪ್ ಬಿಟ್ಟಿದ್ದೀನಿ ಒಂದು ಎರಡು ಮೂರು ಈ ಓಪನ್ ಎಂಡ್ ಇತ್ತು ಅಂತ ಮೀಥೈಲ್ ಗ್ರೂಪ್ ಎಷ್ಟಿದೆ ಒಂದು ಎರಡು ಮೂರು ಎಲ್ಲೆಲ್ಲಿದೆ ಎರಡನೇದರಲ್ಲಿ ಎರಡು ಮೀಥಾಯೋ ಎರಡು ಮೀಥಾಯೋ ಮೂರನೇದರ ಮೀಥೆಲ್ ಟೂ ಮೀಥೈಲ್ ಟು ಮೀಥೆಲ್ ತ್ರೀ ಮೀಥೆಲ್ ಅದರ ಬದಲಾಗಿ ಎಲ್ಲವೂ ಕೂಡ ಸೇರಿಸಿದ್ರೆ ಟೂ ಟು ತ್ರೀ Trimethylpentane. So, 2, 2, 3, trimethylpentane is the IUPAC name for this bond line structure. ಸೊ ಬಾಂಡ್ಲೆ ಸ್ಟ್ರಕ್ಚರ್ ಕೊಟ್ಟಾಗಲೂ ಕೂಡ ಹೇಗೆ ನೇಮ್ ಮಾಡೋದು ಅನ್ನೋದನ್ನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಇದು ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು ಸೊ ದಿಸ್ ಇಸ್ ಅ ಯು ಟು ನೇಮ್ ಸೊ ಸೆಲೆಕ್ಟ್ ಒಂದು ತುದಿಯಿಂದ ಇನ್ನೊಂದು ಓಪನ್ ಎಂಡ್ ಟು ಅನದರ್ ಓಪನ್ ಅಂಡಿ ಇಲ್ಲಿಂದೇ ಬೇಕಾದ್ರೆ ಶುರು ಮಾಡೋದು ಒಂದು ಎರಡು ಮೂರು ನಾಲ್ಕು ಐದು ಅಥವಾ ಅಥವಾ ಒಂದು ಎರಡು ಮೂರು ನಾಲ್ಕು ಐದು ಅಥವಾ ಒಂದು ಎರಡು ಮೂರು ನಾಲ್ಕು ಐದು ಅಥವಾ ಒಂದು ಎರಡು ಮೂರು ನಾಲ್ಕು ಲಾಂಗೆಸ್ಟ್ ಚೈನ್ ಆಗಬೇಕು ಅಷ್ಟೇ ಇನ್ನೇನಿಲ್ಲ ಓಕೆ ದಿಸ್ ಇಸ್ ಅ ಯುಹಾರ ಟು ನೇಮ್ ದ ಕಂಪೌಂಡ್ಸ್ ಓಕೆ ಮುಂದಿನ ನೋಡೋಣ So this is the second set of questionnaire exercises for you. First, you have to write the complete, write the complete and bond line structures. You have to write the complete structure as well as the bond line structure. Complete means you have to show each and every bonds present on carbon. Okay and then bond line structures are to be written for these two structures 3 4 dimethyl heptane so here 18th one is 3 ethyl 4 4 dimethyl -leptane. the name is given so if the names are given how to write the structure is instruction is given here if the structure is given how to write the name for that clues are given here right okay so these are the clues okay for these are the two structures we have been given okay these are the condensed structure okay so using this you can write the what uh, IUPAC name as well as bond line structures Okay, so these are the two uh, sets, and the next one is write the IUPC names for the following. So, here what we have given is a bond line structure, for this, you have to write the IUPC name, right? Okay, and also, if possible, write the condensed structure also, so that will be uh, useful for you. So, this is another bond line structure, third, 24th, and 25 questions are there. Answer all this, right? Uh, it will help you in reinforcing your knowledge, okay? So, wait for the next one, that is uh, uh, what is that. Uh, for alkenes, nomenclature for alkenes.